ನಮಸ್ಕಾರ ಆತ್ಮೀಯ ರೈತ ಬಂಧುವರೇ, ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಇವತ್ತು ಅಡಿಕೆ ಬೆಳೆ ಬಗ್ಗೆ ರೈತರಿಗೆ ಒಂದು ನೇರವಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ನಾವು ಹಲವಾರು ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಎಲ್ಲ ಬೆಳೆಗಳ ಬಗ್ಗೆನೂ ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ವಿ. ಆದರೆ ರೈತರ ಅಭಿಪ್ರಾಯ ಏನಿತ್ತು ಅಂತಂದ್ರೆ, ನಾವು ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದೀವಿ, ನಾವು ಒಂದು ದಿವಸದ ಕಾರ್ಯಕ್ರಮಗಳನ್ನು ಮೂರು ದಿವಸದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಎಷ್ಟೋ ರೈತರು ನಮಗೆ ಆ ಕಾರ್ಯಕ್ರಮಗಳಿಗೆ ಬರ್ಲಿಕ್ಕೆ ಆಗಲ್ಲ, ನಾವು ಸ್ಯಾಲರಿ ಹೋಲ್ಡರ್ ಇದ್ದೀವಿ, ನಾವು ಅಲ್ಲಲ್ಲಿ ನೌಕರಿ ಮಾಡ್ತಾ ಇದ್ದೀವಿ, ಅಥವಾ ನಾವು ಕೆಲಸದಲ್ಲಿ ಪ್ಲೇಜ್ ಆಗಿದ್ದೀವಿ, ನಮಗೂ ಈ ಇನ್ಫಾರ್ಮೇಶನ್ಗಳು ಬೇಕು. ಎಷ್ಟೋ ಜನರು ನನಗೆ ಫೋನ್ ಮಾಡಿ ಹೇಳಿರೋದು, ಸರ್ ಯೂಟ್ಯೂಬ್ನಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ನಾವು ನೋಡಿವಿ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಹಿತಿಗಳು ನಮಗೆ ಸಿಕ್ಕಿದವು, ಇನ್ನೂ ಕೆಲವೊಂದು ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ, ನೀವು ಫ್ರೀ ಇರ್ತೀರೋ ಇಲ್ಲೋ ಅನ್ನೋ ಕಾರಣದಿಂದ ನಾವು ನಿಮಗೆ ಫೋನನ್ನು ಮಾಡಲಿಕ್ಕಾಗಿರಲಿಲ್ಲ ಅಂತ. ಅದೂ ಸರಿ, ನಾವು ಪ್ರತಿ ತಿಂಗಳನ್ನು ಹಲವಾರು ಜಾಗದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ. ಅಷ್ಟೇ ಮಾರ್ಗದರ್ಶನದ ಒಳ್ಳೊಳ್ಳೆ ಇಳುವರಿಗಳು ನಮ್ಮಲ್ಲಿ ಬಂದಿರತಕ್ಕಂಥ ದಾಖಲೆಗಳಿದಾವು. ಅಂದರೆ ರೈತರು ಇವತ್ತು ಏನು ಸಾವಯವ ಮಾಡಬೇಕು ಅನ್ನೋ ವಿಚಾರ ಆಗಿರ್ಬೋದು, ಅಥವಾ ರಾಸಾಯನಿಕದ ಅವರು ಏನು ಕೆಲವೊಂದು ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇರ್ಬೋದಾಗಿರ್ಬೋದು. ಅಂದರೆ ರೈತರಲ್ಲೇ ನಾನು ಒಬ್ಬ ಕೃಷಿಕನಾಗಿ, ನಾನು ಒಬ್ಬ ಅಡಿಕೆ ಬೆಳೆಗಾರನಾಗಿ ನಾನು ಕಂಡುಕೊಳ್ತಕ್ಕಂಥ ರೀತಿಗಳು, ನಂತರ ಹಲವಾರು ಭಾಗದಲ್ಲಿ ಕಂಡುಕೊಳ್ತಕ್ಕಂಥ ರೀತಿಗಳು, ಮತ್ತು ಸೈನ್ಸ್ ಹೇಳ್ತಕ್ಕಂಥದ್ದೇನು, ಈಗಷ್ಟೇ ಹಲವಾರು ವಿಚಾರಗಳು ಏನಾಗ್ತಾ ಇದ್ದಾವೆ ಅಂದ್ರೆ ದ್ವಂದ್ವದೊಳಗೂ ಇರತಕ್ಕಂಥ ವಿಚಾರಗಳು ನಡೀತಾ ಇರೋದ್ರಿಂದ ಒಂದು ಒಳ್ಳೆಯ ಮಾಹಿತಿಯನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಇವತ್ತು ಈ ವಿಡಿಯೋ ಮುಖಾಂತರ ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ಈ ವಿಡಿಯೋನ ನೀವು ಸಂಪೂರ್ಣ ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ, ನಿಮ್ಮ ಬೆಳೆಗಳನ್ನು ಚೆನ್ನಾಗಿ ಮಾಡಿಕೊಡ್ರಿ, ಹೆಚ್ಚು ಇಳುವರಿನ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ರಿ. ಯಾವ್ಯಾವ ವಿಚಾರದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ, ಅಡಿಕೆ ನಾಟಿ ಮಾಡೋದರಿಂದ ಹಿಡಿದು ಅಡಿಕೆ ನೀರು ನಿರ್ವಹಣೆಯಿಂದ ಹಿಡಿದು ಅದಕ್ಕೆ ಯಾವ ರೀತಿ ಗೊಬ್ಬರನ ಕೊಡಬೇಕು, ಯಾವ ರೀತಿ ನಾವು ಮೇಂಟೆನೆನ್ಸನ್ನು ಮಾಡಬೇಕು, ಏನೇನು ರೋಗಗಳು ಬರ್ತವೆ, ಅಡಿಕೆ ತೂಕ ಕಡಿಮೆ ಆಗೋದಕ್ಕೆ ಯಾವ್ಯಾವ ಕಾರಣಗಳು ಬರ್ತವೆ, ಪ್ರತಿಯೊಂದನ್ನು ಇವತ್ತು ನಾವು ಈ ವಿಡಿಯೋ ಮುಖಾಂತರ ನೋಡೋಣ. ಸಾಧ್ಯ ಆದಷ್ಟು ಮಟ್ಟಿಗೆ ಕಡಿಮೆ ಅವಧಿಯಲ್ಲಿ ನಾನು ಹೆಚ್ಚು ಮಾಹಿತಿಯನ್ನು ಕೊಡೋಕ್ಕೆ ಇದರಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾವುದಾದ್ರೂ ಮಾತಿನ ವ್ಯತ್ಯಾಸಗಳಾಗಿದ್ದರೆ ದಯವಿಟ್ಟು ಅದಕ್ಕೆ ಮೊದಲನೇ ನಾನು ಕ್ಷಮೆ ಕೇಳಿರ್ತೇನೆ ನಿಮಗೆ. ನಾವು ಒಂದೊಂದೇ ಹೋಗೋಣ. ಅಡಿಕೆ ಸಸಿಯನ್ನು ಇವತ್ತು ಅಡಿಕೆ ಬೆಳೆ ಚೆನ್ನಾಗಿ ರೇಟು ಚೆನ್ನಾಗಿರೋದ್ರಿಂದ ದರ ಚೆನ್ನಾಗಿರೋದ್ರಿಂದ ದರ ಏನೋ ಒಂದು ವರ್ಷ ಜಾಸ್ತಿ ಆಗ್ತಾ ಇರುತ್ತೆ, ಒಂದು ವರ್ಷ ಕಡಿಮೆ ಆಗ್ತಾ ಇರುತ್ತೆ. ಆದರೂ ಯಾವುದೇ ಬೆಳೆ ಅದು ತನ್ನ ಬೆಲೆಯನ್ನು ಕಂಡುಕೊಂಡಾಗ ಅಷ್ಟೇ ವೇಗವಾಗಿ ಜನರು ಅದರ ಕಡೆ ಗಮನ ಹರಿಸ್ತಕ್ಕಂಥ ವ್ಯವಸ್ಥೆ ಕೃಷಿಯಲ್ಲಿ ನಡೆದೇ ನಡೆಯುತ್ತೆ. ಇದು ಪ್ರತಿ ಬಾರಿನೂ ನಾವೆಲ್ಲರೂ ಕಾಣ್ತಾ ಇರ್ತೀವಿ. ಈಗಷ್ಟೇ ನಾವೇನನ್ನೋದು ಅಂದರೆ ಅಡಿಕೆ ಸಸಿ ನಾವು ನಾಟಿ ಮಾಡೋದು, ಸಸಿಯನ್ನು ನಾಟಿ ಮಾಡ್ತಾ ಇದ್ದೀವಿ. ನಾವು ಪ್ಯಾಕೆಟ್ನಲ್ಲಿ ಸಸಿಗಳನ್ನು ಮಾಡಿರ್ತೀವಿ. ನೀವು ಯಾರೇ ಆಗಲಿ ದೊಡ್ಡ ದೊಡ್ಡ ತಗ್ಗುಗಳನ್ನು ತೆಗೀತಕ್ಕಂಥದ್ದು, ಒಂದೂವರೆ ಫೀಟು ಎರಡು ಫೀಟ್ ತಗ್ಗನ್ನು ತೆಗೀತಕ್ಕಂಥದ್ದು, ನಂತರ ಆ ತಗ್ಗಿನಲ್ಲಿ ಗಿಡಗಳನ್ನು ಕೂಡಿಸ್ತಕ್ಕಂಥದ್ದು, ಮೇಲೆ ಮಣ್ಣನ್ನು ಹಾಕ್ತಾ ಬರ್ತಕ್ಕಂಥದ್ದು, ಇಂಥವೆಲ್ಲ ವ್ಯವಸ್ಥೆಗಳು ನಡೀತಾ ಇದ್ದವು. ಇಲ್ಲಿ ನಾವು ವಿರೋಧಗಳನ್ನು ಮಾಡೋದಕ್ಕಿಂತ ಅದರಲ್ಲಿ ಏನು ಲಾಭಗಳಿದಾವು ಅನ್ನೋದು ನೋಡೋದು ಬಹಳ ಪ್ರಾಮುಖ್ಯತೆ ಇರುತ್ತೆ. ಅಂದರೆ ನೀವು ತೆಗೆದು ಅದು ರಾಂಗ್ ಮೆಥಡ್ ಅನ್ನೋದಕ್ಕಿಂತ ಏನು ಘಟನೆ ನಡೆಯುತ್ತೆ ಅನ್ನೋದನ್ನು, ಅಂದರೆ ಪರ ವಿರೋಧಗಳಿಗಿಂತಲೂ ಚೆನ್ನಾಗೇನು ಅಂದರೆ ಅಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಡಿಕೆ ಸಸಿ ನೀವೇನು ನಾಟಿ ಮಾಡ್ತಾ ಇದ್ದೀರಿ, ನಿಮ್ದು ಏನು ಪ್ಯಾಕೆಟ್ ಇರುತ್ತೆ ಅದು ನೆಲದಲ್ಲಿ ಒಲ್ಲಿ ಇಟ್ಟಲ್ಲಿ ಸಾಕು, ಅಡಿಕೆ ಸಸಿ ಚೆನ್ನಾಗೇ ಬರುತ್ತೆ. ಯಾಕೆಂದರೆ ಮೇಲುಗಡೆನೇ ಅದರದ್ದು ವೈಟ್ ರೂಟ್ಸ್ ಬರ್ತಕ್ಕಂಥ ವ್ಯವಸ್ಥೆ. ಹಲವಾರು ಜನರು ಭೂಮಿ ಹಗರಾಗಲಿ ಅಂತಲೂ ಭೂಮಿನ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಮಾಡಿದ್ರು ನೀವು ನಿಮ್ದೇನು ಪ್ಯಾಕೆಟ್ ಇರುತ್ತೆ ಪ್ಯಾಕೆಟ್ ಲೆವೆಲ್ಗೆ ಸಸಿಯನ್ನು ಹಾಕ್ತಕ್ಕಂಥದ್ದು ಒಳ್ಳೆಯ ವಿಚಾರ. ಯಾವುದೇ ಅಡಿಕೆ ಬೀಜ ಆಗಲಿ ತನ್ನ ತಾಯಿ ಗಿಡದಿಂದ ನೇರವಾಗಿ ಭೂಮಿಗೆ ಬಿದ್ದಾಗ ಅದು ಯಾವ ರೂಪದಲ್ಲಿ ಬಿದ್ದಿರುತ್ತೆ ಅದೇ ರೂಪದಲ್ಲಿ ಅದು ತನ್ನ ಬೇರುಗಳನ್ನು ಉತ್ಪಾದನೆ ಮಾಡಿಕೊಂಡು ನಾಲ್ಕು ಐದು ವರ್ಷದಲ್ಲಿನ ಅಡಿಕೆ ಗೊನೆ ಹಾಕ್ತಕ್ಕಂಥ ನಿಮ್ಮ ಹಳೆ ತೋಟದಲ್ಲಿ ಸಾಕಷ್ಟು ಎಕ್ಸಾಂಪಲ್ಗಳನ್ನು ನೀವು ನೋಡಿಕೊಂಡಿರಿ. ಹೀಗೆ ಮಾಡೋದ್ರಿಂದ ಮೇಲ್ಗಡೆ ಇರತಕ್ಕಂಥ 3 ಇಂಚು ಇದನ್ನು ನೀವು ರೂಟ್ ಡೆವಲಪ್ಮೆಂಟ್ಗಳು 3 ಇಂಚಿನ ಮಣ್ಣಿನಲ್ಲಿರ್ತಕ್ಕಂಥ ಬೇರುಗಳು ಆಹಾರವನ್ನು ಪಡಿತಕ್ಕಂಥ ವ್ಯವಸ್ಥೆ ಅಲ್ಲಿ ನಡೀತಾ ಇರುತ್ತೆ. ನೀವು ಅಂಥವೆಲ್ಲ ವಿಚಾರಗಳನ್ನು ಅಲ್ಲಿ ನೀವು ಗಮನಕ್ಕೆ ತಗೋಬೇಕಾಗತ್ತೆ. ಇಂಥವೆಲ್ಲ ನೀವೇನು ಆ ಸಸಿಯನ್ನು ನಾಟಿ ಮಾಡ್ತಕ್ಕಂಥ ರೀತಿಯಲ್ಲಿ, ಆಮೇಲೆ ಯಾರ್ಯಾರು ಅಡಿಕೆ ಸಸಿಗಳನ್ನು ಮಾಡ್ತಾ ಇದ್ದೀರಿ
ಆ ಪ್ಲಾಸ್ಟಿಕ್ ಅನ್ನು ಕಡಿಮೆ ಮಣ್ಣಿನ ಪ್ಲಾಸ್ಟಿಕ್ ಅನ್ನು ತಗೊಳ್ತಕ್ಕಂಥ ವ್ಯವಸ್ಥೆಗಿಂತ ಸ್ವಲ್ಪ ಹೆಚ್ಚು ಮಣ್ಣು ಇರತಕ್ಕಂಥ ಕವರ್ ಅನ್ನು ನೀವು ತಗೊಂಡಾಗ ಬೀಜಗಳನ್ನು ಅಷ್ಟೇ ನೀವು ಏನು ಬೀಜಗಳನ್ನು ಮೊಳಕೆ ಕಟ್ತಿರಲ್ಲ ಮೊದಲ ನೀರಿನಲ್ಲಿ ತೇಲಿ ಬಿಡ್ತಕ್ಕಂಥದ್ದು ಯಾವ ಭಾಗ ನೀರಿನಲ್ಲಿ ಮೇಲೆ ತೇಲಿರ್ತದೆ ಅದೇ ಭಾಗದಲ್ಲಿನ ನಿಮ್ಮ ಭೂಮಿ ಮೇಲೆ ಅವನ್ನು ಹಾಕೊಂಡು ಅದಕ್ಕೆ ಏನು ಸಗಣಿ ರಾಡಿನೋ ಅಥವಾ ಸಗಣಿ ಗೊಬ್ಬರನೋ ಅಥವಾ ಕೆಳಗಡೆ ಭೂಮಿನ ಹಗುರ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಒಂದು ಲೇಯರ್ನಲ್ಲಿ ನೀವು ಬೀಜಗಳನ್ನು ಹಾಕಿ 60 ದಿವಸದಲ್ಲಿ ಏನು ಮೊಳಕೆ ಬಂದಿರುತ್ತೆ ಮಣ್ಣಿನ ಪ್ಯಾಕೆಟ್ನಲ್ಲಿ ಹಾಕುವಾಗೂ ಅಷ್ಟೇ ಆ ಮೊಳಕೆನ ಮೇಲೇ ಇರತಕ್ಕಂಥ ವ್ಯವಸ್ಥೆನ ಅಂದರೆ ಅದನ್ನು ಆಳವಾಗಿ ಹುಗ್ಗಿತಕ್ಕಂಥ ವ್ಯವಸ್ಥೆ ಮಾಡಿದಷ್ಟು ಅದರಲ್ಲಿ ಕೊಳೆ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಮೇಲುಗಡೆನ ಯಾಕಂದರೆ ನಿಮಗೆ ಪದ್ಧತಿ ಅಂತಲೇ ಗಾದೆ ಮಾತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಅಂದರೆ ತೆಂಗನ್ನು ತೇಲಿಸಿ ಹಚ್ಚಬೇಕು ಬಾಳೆಯನ್ನು ಬಗೆದು ಹಚ್ಚಬೇಕು ಅನ್ನೋಂಥ ನಾನು ನುಡಿಯಂತೆ ನೀವು ಮೇಲುಗಡೆನೇ ಇರತಕ್ಕಂಥದ್ದು ಮಾಡಿದರೆ ಅದು ಆಳವಾಗಿ ಬೇರೆ ಬರ್ತಕ್ಕಂಥದ್ದು ಆಮೇಲೆ ಸಸಿನೂ ಭಾಳ ಚೆನ್ನಾಗಿ 6 ತಿಂಗಳಲ್ಲಿ ನಿಮಗೆ ಸಸಿ ಚೆನ್ನಾಗಿ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಇದು ಸಸಿನ ಪ್ಲಾಂಟಿಂಗ್ ಮಾಡ್ಕೊಳ್ಳೋದಾಗಲಿ ಸಸಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಸಣ್ಣ ಮಾಹಿತಿ. ನೀವು ಸಾಧ್ಯದಷ್ಟು ಮಟ್ಟಿಗೆ ಬೀಜೋಪಚಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ ಏನು ಟ್ರೈಕೋಡರ್ಮ ಸುಡೋಮನಾಸ್ಗಳನ್ನು ಬೀಜೋಪಚಾರಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಏನು ನೀವು ಬೀಜಾಮೃತಗಳನ್ನು ಮಾಡ್ತಕ್ಕಂಥದ್ದು ಏನು ಜೀವಾಮೃತ ಯಾವ ಟೈಪ್ ಮಾಡ್ತಾರೋ ಆ ಟೈಪ್ ಬೀಜಾಮೃತ ನೀವು ಅದರಲ್ಲಿ ಗೋಮೂತ್ರ ಸಗಣೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣಗಳನ್ನು ಹಾಕ್ಕೊಂಡು ಏನು ಬೀಜಾಮೃತನ ನೀವು ತಯಾರು ಮಾಡ್ಕೊಂಡಿರ್ತೀನಿ. ಆ ಬೀಜಾಮೃತದಲ್ಲಿ ಬೀಜಗಳನ್ನು ಅದ್ದಿ ನೀವು ಬೀಜಗಳನ್ನು ಅಂದರೆ ಬೀಜೋಪಚಾರ ಬೆಳೆಯುವ ಸಿರಿನ ಮೊಳಕೆಯಲ್ಲಿ ನೋಡುವಂತಂಗೆ ಬೀಜೋಪಚಾರ ಪ್ರತಿ ಬೀಜಗಳಿಗೂ ಭಾಳ ಒಳ್ಳೆಯ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ. ಇವತ್ತು ನೀವು ಮಾರ್ಕೆಟ್ನಲ್ಲಿ ನಿಮಗೆ ಕೇಂದ್ರ ಕೃಷಿ ಮಂತ್ರಾಲಯದವರು ವೇಸ್ಟ್ ಡಿಕಾಂಪೋಸರ್ ನೀನು ಬಿಡುಗಡೆ ಮಾಡಿದಾರೆ ಅದು ಬೀಜಾಮೃತಕ್ಕೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಮಾರ್ಕೆಟ್ನಲ್ಲಿ ಬೀಜೋಪಚಾರಕ್ಕಿನ ಹಲವಾರು ಪ್ರಾಡಕ್ಟ್ಗಳು ಸಿಗ್ತಾವೆ ಅನ್ನೋದು ನಿಮಗೆ ಗೊತ್ತು. ಈಗಷ್ಟೇ ಗೋಕೃಪಾಮೃತ ಜಲ ಏನು ಗೋಪಾಲ್ ಭಾಯಿ ಸುಧಾರಿ ಅವರು ಗೋಕೃಪಾಮೃತ ಜಲನ ಏನು ಕಂಡುಹಿಡಿದಿದ್ದಾರೆ ಅದು ನಿಮಗೆ ಬೀಜೋಪಚಾರಕ್ಕೆ ಬರುತ್ತೆ ಅನ್ನೋದ್ರ ಜೊತೆಗೆ ಏನು ಸುಭಾಷ್ ಪಾಲೇಕರ್ ಜಿ ಅವರು ಏನು ತಯಾರು ಮಾಡಿದ್ದು ಏನು ಜೀವಾಮೃತ ಅವರು ಹೆಂಗೆ ನಿಮಗೆ ಮಾಹಿತಿ ಮಾಡಿದ್ದು ಅದರಲ್ಲೇ ಬೀಜಾಮೃತ ಏನು ಬರುತ್ತೆ ಅದು ಬೀಜೋಪಚಾರದಲ್ಲಿ ಬರುತ್ತೆ. ಯಾವುದು ಬರುತ್ತೆ ನಿಮಗೆ ಯಾವುದು ಲಭ್ಯ ಇದೆ ಆ ಸಮಯದಲ್ಲಿ ಯಾಕೆ ಸಿಗ್ತಾ ಇದೆ ಅದನ್ನು ನೀವು ಬೀಜೋಪಚಾರ ಭಾಳ ಒಳ್ಳೆಯದಿರುತ್ತೆ. ಒಳ್ಳೆಯ ಬೇರುಗಳು ಅದರಲ್ಲಿ ಹುಡ್ಕೊಳ್ತಾವು ಮುಂದೆ ಗಿಡ ನಿಮಗೆ ಹೆಲ್ದಿ ಆಗಿರುತ್ತೆ ಅಂತಂದರೆ ಮಕ್ಕಳಿಗೆ ನಾವು ಹೆಂಗೆ ಬುಟ್ಟಿಯನ್ನು ಹಾಕ್ತೀವಿ ಅಂತ ಅಂದರೆ ಜನಮ ಬುಟ್ಟಿ ಅಂತ ಹೇಳ್ತಾರೆ. ತಾಯಿ ಎದೆ ಹಾಲಿನೊಳಗೆ ಅವರು ನಿಮಗೆ ಹಿಪ್ಪಲಿ ನಂತರ ಜಾಯಿಕಾಯಿ ಗೋಡಂಬಿ ದ್ರಾಕ್ಷಿ ಇಂಥವನ್ನೆಲ್ಲವನ್ನೂ ಒಂದೊಂದು ಸುತ್ತು ಅರೆದು ಅದನ್ನು ಏನು ಎದೆ ಹಾಲು ಕುಡಿಯೋ ಹಂತದಲ್ಲಿನ ಮಗುವಿಗೆ 1 ವರ್ಷದವರೆಗೂ ಬುಟ್ಟಿಯನ್ನು ಕೊಟ್ಟಾಗ ಅದ ಆ ಮೊದಲ ಏನು ಬ್ಲಡ್ ಬರುತ್ತೆ ಆ ರಕ್ತದಲ್ಲಿನ ಅದು ಸೇರೋದ್ರಿಂದ ಜೀವನ ಪರ್ಯಂತ ಆ ಶಕ್ತಿ ಇರುತ್ತೆ ಅಂತ ಏನು ಜನಮ ಗುಟ್ಟಿ ಅಂತ ಹೇಳ್ತಾರೆ. ಹಂಗೇನೆ ನೀವು ಪ್ರತಿಯೊಂದು ಬೀಜಗಳಿಗೂ ಬೀಜೋಪಚಾರನ ಮಾಡಿಕೊಡ್ರಿ. ರೈತರಾದವರು ಬೀಜೋಪಚಾರದಲ್ಲಿ ಸಾಕಷ್ಟು ಗಿಡಗಳನ್ನು ನಾವು ರಕ್ಷಣೆ ಮಾಡ್ಬೋದು ಅಂದರೆ ಬೆಳೆಯುವ ಸಿರಿನ ಮೊಳಕೆಯಲ್ಲಿ ನೋಡು ಅನ್ನೋ ಇದರಲ್ಲೇ ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಬೀಜದ ಹಂತದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು. ಮುಂದೆ ಯಾವುದೇ ಅಡಿಕೆಯಲ್ಲಿ ಪ್ರಾರಂಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೀಜಗಳನ್ನೇನು ಸಸಿಗಳನ್ನೇನು ನಾಟಿ ಮಾಡ್ತೀವಿ. ಮುಂದೆ ಅದಕ್ಕೆ ಆಹಾರ ಕೊಡ್ತಕ್ಕಂಥ ವಿಚಾರದಲ್ಲಿ ನಾವು ಸ್ವಲ್ಪ ನಮ್ಮ ಗಮನನ ಕಡಿಮೆ ಮಾಡ್ತೀವಿ. ಅಂದರೆ ಅಡಿಕೆಗಳು ಅಂದರೆ ಅದು ಕೊನೆ ಬಿಡುವಾಗ ನಾವು ಆಹಾರದ ಪದ್ಧತಿಗೆ ಬರ್ತೀವಿ. ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರಾರಂಭದಿಂದನೇ ಅದಕ್ಕೆ ಆಹಾರ ಕೊಡ್ತಕ್ಕಂಥ ವ್ಯವಸ್ಥೆಗಳಿಗೆ ನೀವು ಹೋಗಬೇಕಾಗತ್ತೆ. ಇಲ್ಲಿ ಅಡಿಕೆಯಲ್ಲಿ ಬರ್ತಕ್ಕಂಥದ್ದೇನು ನೀರು ನಿರ್ವಹಣೆ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ. ಅಡಿಕೆ ತೋಟ ಅಂದಮೇಲೆ ನೀವು ಮೇಲುಗಡೆನೂ ಅಡಿಕೆ ನಾಟಿ ಮಾಡಿದರೆ ನಿಮಗೆ ನೀರು ನಿರ್ವಹಣೆದ್ದು ಪಾತ್ರದಲ್ಲಿ ಸಸಿ ಇರತಕ್ಕಂಥ ಸಮಯದಲ್ಲಿ ಹೆಚ್ಚೆಚ್ಚು ನೀರನ್ನು ಹುಡುಕಲಿಕ್ಕೆ ಬೇರು ಬಿಡಬೇಕು ಅಂದರೆ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ನೀವು ಕೊಟ್ಟಿರಬೇಕು ಅಂತ. ಎಷ್ಟು ನೀರಿನ ಪ್ರಮಾಣ ಕಡಿಮೆ ಇಟ್ಟಿರ್ತೀನಿ ಅಷ್ಟು ಅಡಿಕೆ ಗಿಡಗಳು ಹೆಚ್ಚಿಯಾಗಿ ಬರ್ತಾವೆ. ನೀರನ್ನು ಜಾಸ್ತಿ ಕೊಟ್ಟಷ್ಟು ಅದರಲ್ಲಿ ಕೆಂಪು ನುಸಿ ರೆಡ್ ಮೈಟ್ಸ್ ಅಂತ ಇರ್ತೀವಿ ವೈಟ್ ಮೈಟ್ಸ್ ಅಂತ ಇರ್ತೀವಿ ಇಂಥವೆಲ್ಲ ಆನಂತರ ಸುಳಿ ರೋಗಗಳು ಬರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿ ಜಾಸ್ತಿ ಇರುತ್ತೆ. ಅಂಥವನ್ನೆಲ್ಲವನ್ನು ನೋಡಿರಿ ಇದು ಸಸಿ ಅನ್ನೋ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇಲ್ಲ ನಾನು ಅಡಿಕೆ ಗಿಡಗಳು ಅಂತ ವಿಚಾರ ಬಂದಾಗ ಪ್ರತಿಯೊಂದರಲ್ಲೂ ನೀರನ್ನು ಜಾಸ್ತಿ ಕೊಡೋದ್ರಿಂದ ನಿಮಗೆ ಅಡಿಕೆ ಡ್ರಾಪಿಂಗ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ. ಸುಳಿ ರೋಗಗಳು ಕಂಡುಬರ್ತವೆ. ನೀರಿನ ಪ್ರಮಾಣ ಜಾಸ್ತಿ ಆದಷ್ಟು ಪೊಟ್ಯಾಶ್ ಮತ್ತು ಬೋರಾನ್ ಡೈಲ್ಯೂಟ್ ಆಗಿ ನಿಮಗೆ ಅಲ್ಲಿ ಭೂಮಿಯಲ್ಲಿ ಪೊಟ್ಯಾಶ್ ಬೋರಾನ್ ಕಡಿಮೆ ಆದಾಗ ಅಡಿಕೆ ಉದುರ್ತಕ್ಕಂಥದ್ದು ಅಡಿಕೆ ತೂಕ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆಗಳು ಅಂದರೆ ಎಷ್ಟು ನೀರು ಬೇಕು ಅದು ನೀರು ಬೇಕು ಹೆಚ್ಚು ನೀರನ್ನು ಅದಕ್ಕೆ ಬೇಡ ಅನ್ನೋ ವಿಚಾರನ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಇನ್ನು ನೀವು ಹೆಚ್ಚು ಕಡಿಮೆ ಅಡಿಕೆ ತೋಟ ಮಾಡ್ತಕ್ಕಂಥದ್ರಲ್ಲಿ ಭಾಳಷ್ಟು ಜನರು ಆಯ್ಕೆ ಮಾಡ್ಕೊಳ್ಳೋದು ಭತ್ತದ ಗದ್ದೆಗಳನ್ನು ಭತ್ತದ ಜಮೀನುಗಳನ್ನು
ಅಥವಾ ತಗ್ಗಿನ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀನಿ. ಯಾವುದೇ ತಗ್ಗಿನ ಪ್ರದೇಶಗಳು ಭತ್ತದ ಗದ್ದೆಗಳು ಆಗಿರ್ಬೋದು ಅಥವಾ ಯಾವುದೇ ಅಡಿಕೆ ತೋಟ ಮಾಡ್ತೀವಿ ಅಂತಂದಾಗ ನೀವು ಪ್ರತಿ ಸಾಲಿಗೆ ಬಸಿಗಾಲುವೆಯನ್ನು ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಬಹಳಷ್ಟು ಜನರು ಹೇಳ್ತಾರೆ. ನಾವು ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ಬಸಿಗಾಲುವೆ ಮಾಡ್ತಕ್ಕಂಥ ಅವಶ್ಯಕತೆಗಳು ನಮ್ಗೆ ಬರಲಿಕ್ಕಿಲ್ಲ ಅಂತ ನೋಡ್ರಿ. ಈ ವರ್ಷ ಏನು ಅಂದ್ರೆ ಈ ವಿಡಿಯೋನ ನಾವು ಮಾಡ್ತಾ ಇದೀವಲ್ಲ, ಈ ವರ್ಷ 2021 ಈಗ ಮುಕ್ತಾಯದ ಹಂತ ಅಂದ್ರೆ ಈ ಮಳೆಗಾಲ. ಈ ಮಳೆಗಾಲದಲ್ಲಿ ನೀವು ನೋಡಿದ್ರೆ ಎಂತ ಬರದ ನಾಡಿನೊಳಗೂ ಮಳೆ ಜಾಸ್ತಿ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಂದ್ರೆ ಆ ಬಂದಂತ ನೀರು ಬಸದು ಹೋಗ್ತಕ್ಕಂತ ವ್ಯವಸ್ಥೆ ಇದ್ದಾಗ ಅಡಿಕೆ ಡ್ರಾಪಿಂಗ್ ನಡೆಯಲ್ಲ, ಅದರಲ್ಲಿ ಕೊಳೆ ರೋಗಗಳು ಬರಲ್ಲ, ನಂತರ ನಿಮಗೆ ಗಿಡಗಳಿಗೆ ಬೇಕಾದಂತ ಎಲ್ಲ ಚೈತನ್ಯನೂ ಅದರಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಬಸಿಗಾಲುವೆ ಬಹಳ ಮಹತ್ವಪೂರ್ಣದ್ದು, ಬಸಿಗಾಲುವೆಗಳನ್ನ ನೀವು ಮಾಡಿಕೊಂಡಿರಿ ಅನ್ನೋದು ಇದರಲ್ಲಿ ನೀವು ಗಮನ ಹರಿಸಬಹುದು. ಇನ್ನ ನೀವು ನೀರು ನಿರ್ವಹಣೆ ಅನ್ನೋದೇನಿದೆ ಫ್ಲವರ್ ಟೈಮ್ನಲ್ಲಿನ ಹೂವಿನ ಹಂತದಲ್ಲೂ ನೀವು ನೀರು ನಿರ್ವಹಣೆನ ಬಹಳ ಕಡಿಮೆ ಇಟ್ಟುಕೊಂಡಿರಿ. ಯಾಕಂದ್ರೆ ಹೂ ಬರ್ತಕ್ಕಂಥ ವಿಶೇಷತೆ ಚಳಿಗಾಲದಲ್ಲಿ ನಡೀತಕ್ಕಂಥದ್ದು. ಚಳಿಗಾಲದಲ್ಲಿ ಏನು ಅಂದ್ರೆ ನೀರು ಆರತ್ತ ಭೂಮಿ ಬಿರಿಯುತ್ತ, ನೀರು ಆರತ್ತ ಭೂಮಿ ಬಿರಿಯುತ್ತ, ಭೂಮಿಯ ಆಳದಿಂದ ವಾಪಸ್ ನೀರು ಹೋಗ್ತಕ್ಕಂಥ ವ್ಯವಸ್ಥೆನೂ ಇರುತ್ತೆ. ಮೇಲ್ಗಡೆ ನೀರನ್ನ ಹಸಿ ಮಾಡ್ತಕ್ಕಂಥದ್ದು ಹೂ ಬಿಡ್ತಕ್ಕಂಥ ಸಮಯದಲ್ಲಿ 3 ಇಂಚು ಏನು ಸಾಕಷ್ಟು ಜನರು ಇಸ್ರೇಲ್ ಟೆಕ್ನಾಲಜಿ ಅಂತ ಏನು ಮಾತಾಡ್ತಾರೆ, ಅಲ್ಲಿ ಇಸ್ರೇಲ್ ಟೆಕ್ನಾಲಜಿ ಅಂದ್ರೆ ಮೇಲಿನ ಪದರಿನಲ್ಲಿ ನೀರಿದ್ರೆ ಸಾಕು ಅನ್ನಂತ ಒಂದು ಗಮನ. ಸಾಕಷ್ಟು ಸಾವಯವ ಕೃಷಿಕರು ಆಗಿರ್ಬೋದು ಸೈಂಟಿಸ್ಟ್ಗಳು ಇದರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಗಮನ ಬಂದಿರುತ್ತೆ ನಮಗೆ. ಆದ್ರೆ ಅಂದ್ರೆ ಜಸ್ಟ್ ನಾವೇನಂತೀವಿ ಅಂದ್ರೆ ಚಾ ಬಿಸ್ಕೆಟ್ ರೂಪದಲ್ಲಿ ನಾವು ಬಿಸ್ಕೆಟ್ ಅನ್ನ ತಿನ್ನಬೇಕು ಅಂದಾಗ ಚಾದಲ್ಲಿ ಅದ್ದತೀವಿ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನು ತೆಗಿತೀವಿ. ಅದೇ ರೂಪದಲ್ಲಿ ನಾವು ಗಿಡಗಳಿಗೆ ಮೇಲ್ಮಟ್ಟದಲ್ಲಿ ನೀರು ಕೊಟ್ಟಾಗ ಹೆಚ್ಚೆಚ್ಚು ಅದಕ್ಕೆ ಆಹಾರ ಸಿಗುತ್ತೆ. ಆಳದಲ್ಲಿ ಹೆಂಗೆ ಇದ್ರು 3 ಇಂಚಿನ ಕೆಳಗಡೆ ಆಳದಲ್ಲಿ ಭೂಮಿ ಹಸಿ ಇರುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನೀರು ನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತೆ, ವಾತಾವರಣ ಪ್ರಮುಖ ಪಾತ್ರ ವಹಿಸುತ್ತೆ ಕೃಷಿಯಲ್ಲಿ. ಕೃಷಿಯಲ್ಲಿ ನಾವು ಹೆಚ್ಚು ಇಳುವರಿ ಅನ್ನೋದಕ್ಕಿಂತ ಕೃಷಿಯಲ್ಲಿ ನಾವು ವಾತಾವರಣನ ಹೆಂಗ್ ಮೇಂಟೈನ್ ಮಾಡ್ಕೊಂತೀವಿ ನಮ್ಮ ತೋಟದಲ್ಲಿ ಅದರಲ್ಲೇನೆ ಇಳುವರಿ. ವಾತಾವರಣದ ತೊಂದರೆಯನ್ನ 60% ಇಳುವರಿ ಹಾಳಾಗ್ತಕ್ಕಂಥ ಚಾನ್ಸಸ್ಸು ಸೈನ್ಸ್ ನಿಮಗೆ ಉಲ್ಲೇಖ ಮಾಡುತ್ತೆ. ಅಂದ್ರೆ ನೀರು ನಿರ್ವಹಣೆ ಮಹತ್ತರ ಪಾತ್ರ ಅಂತೇಳಿ. ಆಮೇಲೆ ಆಹಾರದ ವಿಚಾರದೊಳಗೆ ನಾವೀಗ ಏನ್ ಮಾಡ್ತಾ ಇದೀವಿ ಸಾವಯವ. ಕೆಲವೊಬ್ರು ಹೇಳ್ತಾರೆ ಸರ್ ನಾನು ಸಗಣಿ ಗೊಬ್ಬರ ಬಿಟ್ರೆ ಬೇರೆ ಏನನ್ನೂ ಬಳಸಲ್ಲ, ಸಗಣಿ ಗೊಬ್ಬರ ನಮ್ದು ಸಂಪೂರ್ಣ ಸಾವಯವ. ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ ನಾವು ಜೀವಾಮೃತ ಬಳಸ್ತಾ ಇದೀವಿ, ಜೀವಾಮೃತ ಬಿಟ್ರೆ ಅಡಿಕೆ ತೋಟಕ್ಕೆ ಇನ್ನೇನು ಬೇಡ, ನಾವು ಜೀವಾಮೃತ ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಬ್ರು ಈಗಷ್ಟೇ ಏನ್ ಹೇಳ್ತಾ ಇದ್ದಾರೆ ವೇಸ್ಟ್ ಡಿಕಾಂಪೋಸರ್ ಅನ್ನ ಮಾಡಿದ್ರೆ ಸಾಕಂತೆ, ನಾವು ವೇಸ್ಟ್ ಡಿಕಾಂಪೋಸರ್ ಬಿಟ್ರೆ ಬೇರೆ ಏನನ್ನು ಮಾಡಲ್ಲ. ಇನ್ನು ಈಗಷ್ಟೇ ಗೋಕೃಪಾಮೃತ ಜಲನ ನಾವು ಮಾಡ್ತಾ ಇದೀವಿ, ಅದಷ್ಟೇ ಇದ್ರೆ ಸಾಕು. ಈ ಕಲ್ಪನೆ ಒಳಗೆ ದಯವಿಟ್ಟು ಕೃಷಿಕರು ನೀವು ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡಿಕೊಡ್ರಿ. ಭೂಮಿ ಅನ್ನೋದು ಏನಿದೆ ನಮಗೊಂದು ಬ್ಯಾಂಕ್ ಇದ್ದಂಗೆ, ನಾವು ಬ್ಯಾಂಕಿನಲ್ಲಿ ಡಿಪಾಸಿಟ್ ಅನ್ನ ಇಟ್ಟಾಗ ಮಾತ್ರ ನಾವು ಅಲ್ಲಿ ಚೆಕ್ ಅನ್ನ ಬರೆದ್ರೆ ನಮ್ಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಹಂಗೆ ನಾವು ಭೂಮಿಯಲ್ಲಿ ನಮ್ಮ ಏನು ಹೇಳ್ತಾರೆ ಹಿರಿಯರ ಗಾದೆ ಮಾತಿನಲ್ಲಿ ಏನು ಹೇಳ್ತಾರೆ ಅಂದ್ರೆ ಭೂಮಿಗೆ ಮಾಡಿದ ಫಲವತ್ತತೆ ಹಾಳಾಗೋದಿಲ್ಲ, ಮಜ್ಜಿಗೆಯಲ್ಲಿ ಇರ್ತಕ್ಕಂಥ ಬೆಣ್ಣೆ ಗಿಡಂಗಿಲ್ಲ ಅಂತ. ಅಂದ್ರೆ ನೀವು ಮಾಡ್ತಕ್ಕಂಥ ಫಲವತ್ತತೆ ಯಾವುದು ಹಾಳಾಗಲ್ಲ. ಕ್ಯಾಲ್ಕುಲೇಷನ್ ನಲ್ಲಿ ನಾವು ಫಲವತ್ತತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೇನು ಬರ್ತಕ್ಕಂಥ ಆದಾಯ ಇದೆ ಅದರಲ್ಲಿ ನಾವು 1/4 ಹಿಸೆ ಆದರೂ ನಾವು ಜಮೀನಿಗೆ ಖರ್ಚು ಮಾಡಲೇಬೇಕಾದಂತಹ ಅನಿವಾರ್ಯತೆಗಳಾದವು. ಯಾವ್ಯಾವ ರೂಪದಲ್ಲಿ ಖರ್ಚು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಕಂಫರ್ಟ್ ಜೋನ್ ನಲ್ಲಿ ಹೋಗ್ತಕ್ಕಂಥದ್ದಲ್ಲ ಕೃಷಿಕ ಅಂದ್ರೆ ಅವನೇನು ಸನ್ಯಾಸಿ ಅಲ್ಲ, ಅವನಿಗೂ ಹಣದ ಅವಶ್ಯಕತೆ ಇದೆ, ಅವನ ಜೀವನನು ಅವನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿ ಆಗಬೇಕು ಅನ್ನೋ ವಿಚಾರದಲ್ಲಿ ಭೂಮಿ ಫಲವತ್ತತೆ ಮಾಡೋದ್ರಲ್ಲಿ ನಾವು ಯಾರು ಕಂಜೂಸ್ ಆಗಬಾರ್ದು. ಜೀವಾಮೃತ ಅದು ಒಳ್ಳೇದು, ವೇಸ್ಟ್ ಡಿಕಾಂಪೋಸರ್ ಅದು ಒಳ್ಳೇದು, ಸಗಣಿ ಗೊಬ್ಬರ ಅದು ಒಳ್ಳೇದು, ಕುರಿ ಗೊಬ್ಬರ ಅದು ಒಳ್ಳೇದು, ಗೋಕೃಪಾಮೃತ ಜಲ ಅದು ಒಳ್ಳೇದು, ಪಂಚಗವ್ಯ ದಶಗವ್ಯ ದಶಪರ್ಣಿ ಪೋಷಕಾಂಶ ದ್ರವ್ಯಗಳು ಕಿಣ್ವಗಳು ಈಗಷ್ಟೇ ಗೋನಂದಾ ಜಲ ನಂತರ ಕುಣಪ ಜಲ ಎಲ್ಲ ವಿಚಾರಗಳು ಕೃಷಿಯಲ್ಲಿ ಯಾವಾಗ ಯಾವಾಗ ನಮಗೆ ಸಮಯ ಸಿಗುತ್ತೆ ಯಾವಾಗ ನೋಡೋಣ. ನಾವೀಗ ಪ್ರತಿ ವರ್ಷನೂ ನಾವು ಮಾಡ್ತಕ್ಕಂಥ ಕೆಲಸಗಳು ಹೆಂಗೆ ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂತೀವಿ ಹಂಗೆ ಬೇವು ನಮಗೆ ಸಿಹಿ ಕಹಿ ಅನ್ನೋ ಒಂದು ಕಷ್ಟ ಸುಖ ಅನ್ನೋ ವಿಚಾರದಲ್ಲಿ ಹೆಂಗೆ ನಡೀತಾ ಇದೆ ಹಂಗೆ ನಮಗೂ ಬೆಳೆಗಳು ಬರ್ತಕ್ಕಂಥದ್ದಕ್ಕೆ ಎಷ್ಟು ಬೆಳೆನ ನಾವು ಹೆಚ್ಚು ಇಳುವರಿಯನ್ನು ಪಡಿತೀವಿ ಅಷ್ಟೇ ಭೂಮಿಯಿಂದ ಅದು ನ್ಯೂಟ್ರಿಯಂಟ್ ಅನ್ನ ಪಡ್ಕೊಂಡಿರುತ್ತೆ. ಎಷ್ಟದು ಪಡ್ಕೊಂಡಿರುತ್ತೆ ಅಷ್ಟನ್ನ ನಾವು ಮತ್ತೆ ಭೂಮಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಡೀಬೇಕು. ಡೆನ್ಸಿಟಿನು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ನಾವು ಏನು ಅಂತರಗಳು ಅಂತ ಏನು ನಡೀತಾ ಇದೆ
ನಾವು ಸಾಕಷ್ಟು ಸಸಿಗಳ ಅಂತರನ ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಎಷ್ಟು ಸಸಿಗಳ ಅಂತರನ ಕಡಿಮೆ ಮಾಡ್ತೀವಿ ಅಷ್ಟು ಆಹಾರದ ಪ್ರಮಾಣ ಜಾಸ್ತಿ ಆಗಬೇಕಾಗುತ್ತೆ. ದಯವಿಟ್ಟು ಏನು ಮೊದಲಿನ ಅಂತರಗಳು ಏನಿದಾವು, ಏನಿಗೇನು 9 ನಡೀತಾ ಇದೆ, ಅದೇ ಹಿರಿಯರು ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗಷ್ಟೇ ಕೆಲವೊಬ್ಬರು 7, 7, 8, 7, 6 ಏನೇನೋ ಘಟನೆ ನಡೀತಾ ಇದೆ. ಆದರೆ ಯಾವುದು ಸಸಿಗಳ ಅಂತರ ನೀವು ಕಡಿಮೆ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಅಂತಲ್ಲ, ಆಹಾರ ಮಾತ್ರ ನಿಮಗೆ ಅಷ್ಟೇ ಆಹಾರ ಅಲ್ಲಿ ಗಿಡಗಳಿಗೆ ಬೇಕಾಗುತ್ತೆ. ಅದು ಎಷ್ಟು ಡಿಸ್ಟೆನ್ಸ್ ಅನ್ನು ನಾವು ಕೊಟ್ಟಿರ್ತೀವಿ ಅದರಿಂದ ಅದಕ್ಕೆ ಭೂಮಿಯಿಂದ ಪಡಿತಕ್ಕಂಥ ಆಹಾರದ ಸಂಖ್ಯೆ, ಭತ್ತದ ಗದ್ದೆಯಲ್ಲಿ ಇದು ನಡೆಯುತ್ತೆ, ನಾವು ಎಷ್ಟು ಭತ್ತನ ಒತ್ತಾಗಿ ಹಸ್ತೀವಿ ಅಷ್ಟೇ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಅಲ್ಲಿ ಒಂದು ಚೌರಸ್ ಕೂಟಿನ ಜಾಗ ಭತ್ತಕ್ಕೆ ತನ್ನ ಸಂಪೂರ್ಣ ಆಹಾರ ಪಡೀಲಿಕ್ಕೆ ಒಂದು ಸಸಿಗೆ ಹೆಂಗೆ ಬೇಕಾಗುತ್ತೆ. ಹಂಗೆ ಅಡಿಗೆಗೂ ಅದರದ್ದು ಏರಿಯಾ ಕವರೇಜ್ ಏನಿರುತ್ತೆ, ಈಗ 9.9 ಮಾಡ್ಕೊಂಡಿರೋದು ಏನಿದೆ ಚೆನ್ನಾಗಿದೆ. ಈಗಷ್ಟೇ ಕೆಲವೊಂದಿಷ್ಟು ಜನ ಆ 9.9 ಮಧ್ಯದಲ್ಲಿ ಮತ್ತೊಂದು 4.5 ಫೀಟ್ಗೆ ಅಡಿಕೆ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲೇ 3 ವರ್ಷನೇ ಮಡಿಕೆ, ಈಗ ಹೊಸ ಅಡಿಕೆ ಗಿಡ 3 ವರ್ಷ ಆಯಿತು, ಹಳೆ ಅಡಿಕೆ ಗಿಡ ಒಂದು 20-30 ವರ್ಷದಿದೆ ಅಂದ್ರೆ ಆಹಾರದ ಪ್ರಮಾಣ ಕೊರತೆ ಆಗ್ತಾ ಇದೆ. ಗಿಡಗಳು ಜೀವಂತ ಇರ್ತವೆ ಆದರೆ ಅದು ತನ್ನ ಈಡನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅದು ತನ್ನ ಕೆಪಾಸಿಟಿಯನ್ನು ಕಳ್ಕೊಳ್ಳುತ್ತೆ. ಯಾಕಂದ್ರೆ ಗಿಡ ಬದುಕಲಿಕ್ಕೆ ಒಂದು ಕೆಪಾಸಿಟಿ ಇರುತ್ತೆ, ನಂತರ ಗಿಡ ತನ್ನ ಅದು ಆದಾಯದ ರೂಪದಲ್ಲಿ ಅದು ಹೂವನ್ನು ಕೊಡಬೇಕು, ಕಾಯಿಯನ್ನು ಕೊಡಬೇಕು ಅಂದ್ರೆ ಅದಕ್ಕೆ ಅದರ ಅಂಶಗಳು, ನ್ಯೂಟ್ರಿಯಂಟ್ಗಳು, ಪೋಷಕಾಂಶಗಳು ಅದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಸ್ವಲ್ಪ ನಾವು ಗಮನದಲ್ಲಿರಿಸಬೇಕು. ನಾವು ಯಾವತ್ತಾದರೂ ಏನೇ ಮಾಡೋದಾದರೂ ಸ್ವಲ್ಪ ಅದರಲ್ಲೇ ನಾವು ಸಣ್ಣ ಒಂದು ಗಮನ ನಾವು ಹರಿಸ್ಬೇಕು ಅಂತ. ನಾವು ಮಾರ್ಕೆಟ್ನಿಂದ ತಿಳ್ಕೊಳ್ಳೋದಿದೆ, ರೈತರಿಂದ ರೈತರು ತಿಳ್ಕೊಳ್ಳೋದಿದೆ, ಸೈನ್ಸ್ನಿಂದ ತಿಳ್ಕೊಳ್ಳೋದಿದೆ, ನಾವೇ ಮಾಡಿಕೊಂಡು ತಿಳ್ಕೊಳ್ಳೋದಿದೆ ಪ್ರತಿಯೊಂದನ್ನು. ಕೃಷಿ ಅದಕ್ಕೆ ಹೇಳೋದು ಕೃಷಿ ವಿದ್ಯೆ ಅನ್ನೋದೇನಿದೆ, ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆ ಮೇಲು ಅಂದರೆ ಇಲ್ಲಿ ನಿರಂತರ ನಾವು ಕೃಷಿ ಅಂದರೆ ಕೆಲಸ ಅಂತ. ಸಾಕಷ್ಟು ಜನರು ನೀವು ಏನು ಕೃಷಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ, ಅಂದರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ. ಕೃಷಿ ಮೀನ್ಸ್ ಕೆಲಸ, ಕೆಲಸಗಳು ತಪ್ಪಲ್ಲ, ಕೆಲಸ ನಾವು ಮಾಡ್ತಾ ಇರಬೇಕಾಗುತ್ತೆ. ಕೃಷಿ ಒಳಗೆ ಕೂಲಿಕಾರ ಕುದುರೆನೇ ಇರ್ತಾನ ಅಂತ ಹೇಳ್ತಕ್ಕಂಥ ಒಂದು ನಾಣ್ಣುಡಿಯಲ್ಲಿ ಅರ್ಥ ಇದೆ. ಹಿರಿಯರು ಹೇಳಿದ್ರು ಅಂದ್ರೆ ನಮ್ಮ ಕೃಷಿಯಲ್ಲಿ ನಾವು ಕೂಲಿ ಮಾಡಿದ್ರೆ ನಾವು ಕುದುರೆ ಇರ್ತೀವಿ, ಬೇರೆಯವರಿಗೆ ನಾವು ಕೂಲಿ ಮಾಡಾಕ್ಬಿಟ್ರೆ ಅವ್ರು ಕುದುರೆನೇ ಇರ್ತಾರ ಅನ್ನೋದು. ಅದಕ್ಕಾಗಿ ಕೃಷಿ ಸಂಪ್ರದಾಯ ನಮ್ದು, ಅಗ್ರಿಕಲ್ಚರ್ ಅಂತ ಹೇಳ್ತೇವೆ ನಾವು. ಕೃಷಿ ಸಂಪ್ರದಾಯದವರು ನಾವು, ಕೃಷಿ ಅಂದ್ರೆ ಕೆಲಸದ ಸಂಪ್ರದಾಯದವರು ನಾವು. ಸಾಕಷ್ಟು ಈಗ ನಾವು ಕೆಲಸಗಳನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಹಿಂಗಾಗಿ ನಮ್ಮ ಆದಾಯ ಕಡಿಮೆ ಆಗ್ತಾ ಇದೆ. ಹಂಗಾದ್ರೆ ನಮ್ಮ ಆ ಕೆಲಸಗಳು ಅದು ಜೀವಾಮೃತ, ಪಂಚಗವ್ಯ, ದಶಗವ್ಯ, ದಶಪರ್ಣಿ ಪ್ರತಿಯೊಂದನ್ನು ಈಸಿಯೆಸ್ಟ್ ಮೆಥಡ್ಗಳು ಅದೇನು WDC ಅಂತೂ ಗೊತ್ತು. ಈಗಂತೂ ಬೆಲ್ಲ ನೀರು WDC ಹಾಕಿದರೆ WDC ತಯಾರಾಗುತ್ತೆ. ಗೋಕೃಪಾಮೃತ ಜಲ, ನಾಟಿ ಹಸುವಿನ ಮಜ್ಜಿಗೆ, ನಂತರ ಅದಕ್ಕೆ ಸಾವಯವ ಬೆಲ್ಲ ಸೇರಿಸಿದರೆ ಗೋಕೃಪಾಮೃತ ಜಲ ತಯಾರಾಗುತ್ತೆ. ಇನ್ನು ಸಗಣಿ ಮೂತ್ರ ಬೆಲ್ಲ ದ್ವಿದಳ ಧಾನ್ಯದ ಹಿಟ್ಟು ಹಾಕಿದರೆ 200 ಲೀಟರ್ ಡ್ರಮ್ನಲ್ಲಿ ನಿಮಗೆ ಜೀವಾಮೃತ ತಯಾರಾಗುತ್ತೆ. ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೊಂದು ಸಂಬಂಧ ಪಡ್ತಾ ಇವೆ. ಎಲ್ಲ ಕಡೆ ಹೋದ್ರೂ ಎಲ್ಲದಕ್ಕೂ ಏನು ಗೋ ಆಧಾರಿತ ಕೃಷಿಗಳು ಅಂತ ಏನು ಹೇಳ್ತಾ ಇದ್ದೀವಿ. ನಮಗೆಲ್ಲ ಗೋನ ಮೂಲ ಸಂಪತ್ತಾಗುತ್ತೆ ಇದರೊಳಗೆ ಅಂದರೆ ಅದರದೇ ಅದು. ಇಲ್ಲಿ ಅವರು ಸಗಣಿಯಿಂದ ತಯಾರು ಮಾಡಿದ್ದೀವಿ ನಾಟಿ ಹಸುವಿನಿಂದ, ಇಲ್ಲಿ ಪಂಚಗವ್ಯದಿಂದ ತಯಾರಾಗಿದೆ, ಅಲ್ಲಂತೂ ನಿಮಗೆ ಗೋಮೂತ್ರ ಸಗಣಿನ ಹಾಕಿ ತಯಾರು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಏನಿದೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನೆಲ್ಲಾನು ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಂದುವರೆದ್ರೆ ಹಾಲು, ಮೊಸರು, ತುಪ್ಪ, ಬಾಳೆಹಣ್ಣು ಹಾಕಿದ್ರೆ ಪಂಚಗವ್ಯ ಆಗುತ್ತೆ, ಅದರಲ್ಲಿ ಒಂದಿಷ್ಟು ಹಿಟ್ಟುಗಳನ್ನು ಸೇರಿಸಿದ್ರೆ ಅದು ಮತ್ತೆ ನಿಮಗೆ ಪೋಷಕಾಂಶ ದ್ರವ್ಯ ಆಗುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಯಾವುದೋ ವೇಸ್ಟ್ ಆಗಿರ್ತಕ್ಕಂಥ ಬ್ಯಾಟ್ರಿನ ಸೇರಿಸಿದ್ರೆ ನಿಮಗೆ ಅಲ್ಲಿ ಜಿಂಕ್ ಸಲ್ಫೇಟು ಅದರಲ್ಲಿ ಸಿಗುತ್ತೆ, ಅದರಲ್ಲಿ ಒಂದಿಷ್ಟು ತಾಮ್ರದ ಯಾವುದಾದ್ರೂ ವೇಸ್ಟ್ ಪಾತ್ರೆ ನಾವು ಹೋದರೆ ಅದರಲ್ಲಿ COC ಅಂಶ ಸಿಗುತ್ತೆ, ಅದರಲ್ಲಿ ಹೊಸ ಕಬ್ಬಿಣದ ಮೊಳೆಗಳನ್ನು ಹಾಕಿದರೆ ನಿಮಗೆ ಫೆರಸ್ ಕಂಟೆಂಟ್ ಸಿಗುತ್ತೆ, ನಂತರ ಅದರಲ್ಲಿ ನೀವೇನು ಯಾವುದ ಧಾನ್ಯಗಳ ಹಿಟ್ಟುಗಳನ್ನು ಮಾಡ್ತಾ ಇದ್ದೀರಿ ಅವನ್ನ ಒಂದು ಸ್ವಲ್ಪ ಬಳಕೆ ಬರೆಸಿ ಒಂದು 7 ದಿವಸ ಆದಮೇಲೆ ಅದನ್ನು ಚಟ್ನಿ ಮಾಡಿ ಅದರಲ್ಲಿ ಹಾಕಿದರೆ ಕಿಣ್ವಗಳು, ಎಂಜೈಮ್ಸ್ಗಳು ಕ್ರಿಯೇಟ್ ಆಗ್ತವೆ. ಅದರಲ್ಲೇ ನಿಮ್ಗೆ ಯಾವುದಾದ್ರೂ ಒಂದು ಸತ್ತಂಥ ಕರುವಿನ ಅಥವಾ ಸತ್ತಂಥ ಯಾವುದೇ ಜೀವಿನ ಅದರಲ್ಲಿ ನಾವು ಮುಳುಗಿಸಿ ಅದನ್ನು ಏರ್ಟೈಟ್ ಮಾಡಿಟ್ರೆ 90 ದಿವಸ ಅದೇ ಕುಣಪಜಲ ಆಗುತ್ತೆ. ಈ ಟೈಪ್ ಅಂದರೆ ಅಷ್ಟೇ, ಅದರಲ್ಲಿ ಒಂದೊಂದು ಸಣ್ಣ ಪುಟ್ಟ ಭಾಗಗಳು ಬೇರೆ ಇದಾವೆ. ಇದಕ್ಕಾಗಿ ನಾವೊಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದೀವಿ. ಆ ಕ್ಯಾಲೆಂಡರ್ನಲ್ಲಿ ಇವೆಲ್ಲ ಮಾಹಿತಿಗಳನ್ನು ಅಂದರೆ ಜೀವಾಮೃತ ಮಾಡೋದು, ಪಂಚಗವ್ಯ ಮಾಡೋದು, ದಶಗವ್ಯ ಮಾಡೋದು, ಗೋಕೃಪಾಮೃತ ಜಲ ಮಾಡೋದು, ನಂತರ WDCಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದನ್ನು ನಾವು ಮ್ಯಾಟರ್ನ ಅಂದರೆ ಕ್ಯಾಲೆಂಡರ್ನ ಹೈಲೈಟ್ ಮಾಡೋದಲ್ಲ, ಕೃಷಿ ಮ್ಯಾಟರ್ನ ಹೈಲೈಟ್ ಮಾಡೋ ಒಂದು ಉದ್ದೇಶದಿಂದ ಒಂದು ಕ್ಯಾಲೆಂಡರ್ನು ನಾವು ಬಿಡುಗಡೆ ಮಾಡಿದ್ದೀವಿ.
ಆಸಕ್ತರು ಆ ಕ್ಯಾಲೆಂಡರ್ ಅನ್ನು ಕಲೆಕ್ಟ್ ಮಾಡ್ಕೊಡ್ರಿ, ಲೈಫ್ ಲಾಂಗ್ ಕ್ಯಾಲೆಂಡರ್ ಆಗುತ್ತೆ ನಿಮ್ಗೆ ಅದೊಂದು. ಅಂದ್ರೆ ಕೃಷಿಗೆ ಬೇಕಾದಂತಹ ವಿಚಾರಗಳನ್ನ ನಾವು ಪಡ್ಕೊಳ್ಳೇಬೇಕು, ನಮ್ಗೆ ಆದಾಯದ ಕಡೆ ನಾವು ಗಮನ ಹರಿಸ್ಬೇಕು. ನಾವು ಕೃಷಿ ಮಾಡ್ತಾ ಇದೀವಿ ಅಂದ್ರೆ ನಾವು ಅದನ್ನ ಲಾಭಕಾರಿಯಾಗಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಕೃಷಿಯನ್ನು ಉದ್ಯಮವಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಭೂಮಿಯನ್ನು ಹಾಳು ಮಾಡಬಾರದು ನಿಜ, ಆದ್ರೆ ನಮಗೆ ಬರಬೇಕಾದಂತ ಇಳುವರಿನ ನಾವು ಪಡಿಬೇಕು. ಪ್ರಕೃತಿ ವಿಕೋಪದಿಂದ ಹಾಳಾದ್ರೆ ಯಾವುದೇ ತೊಂದರೆ ಇಲ್ಲ, ಆದ್ರೆ ನಾವು ಮಾಡದೆ ಹಾಳಾದ್ರೆ ಮಾತ್ರ ಬಹಳಷ್ಟು ತೊಂದರೆ ಇದೆ. ಹಂಗಾದ್ರೆ ಇಲ್ಲಿ ನಮಗೆ ಅಡಿಕೆ ಒಳಗೆ ಲಾಭಕಾರಿ ಅನ್ನೋ ವಿಚಾರದೊಳಗೆ ನಾವು ಅಂತರ್ ಬೆಳೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ನೀವೆಷ್ಟೇ ಆಗಲಿ ಅಂತರ್ ಬೆಳೆಗಳನ್ನ ದ್ವಿದಳ ಧಾನ್ಯ ಮಾಡಿದಷ್ಟು ನಿಮ್ಗೆ ಲಾಭಕಾರಿ ಇರುತ್ತೆ. ಗಿಡಗಳಿಗೂ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಸಾವಯವ ಗೊಬ್ಬರ ಜಾಸ್ತಿ ಸಿಗುತ್ತೆ. ಇನ್ನ ಮುಂದುವರೆದಂತ ಬಾಳೆ ಅಂತರ್ ಬೆಳೆಯಾಗಿ ವರ್ಕ್ ಮಾಡುತ್ತೆ. ಇನ್ನು ಯಾರಾದರೂ ಏಲಕ್ಕಿ ಮಾಡ್ತಕ್ಕಂಥವ್ರು ಇದ್ರೆ 6 ವರ್ಷದ ನಂತರ ಏಲಕ್ಕಿ ಮಾಡ್ತಕ್ಕಂಥ ವ್ಯವಸ್ಥೆ, 6 ವರ್ಷದ ನಂತರ ನಿಮ್ಗೆ ಪೆಪ್ಪರ್ ಅನ್ನು ಮಾಡ್ತಕ್ಕಂಥದ್ದು ನಡೆಯುತ್ತೆ. ಅದರಲ್ಲಿ ಮರಗೆಣಸನ್ನ ಮಾಡಬಹುದು, ಅದರಲ್ಲಿ ಸುವರ್ಣಗಡ್ಡೆನ ಮಾಡಬಹುದು, ಕೆಲವೊಬ್ರು ಅಡಿಕೆಯಲ್ಲಿ ಶುಂಠಿನೂ ಬೆಳೀತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಅಂದ್ರೆ ಅಂತರ ಬೆಳೆಗಳನ್ನು ಇಟ್ಟುಕೊಂಡಷ್ಟು ನಿಮಗೆ ಏನು 4 ವರ್ಷದ ನಂತರ ಅಡಿಕೆ ಬರುತ್ತೆ, ಅದರೊಳಗೆ ನೀವು ಪ್ರಾರಂಭಿಕ ಹಂತದ ಬೆಳೆಗಳನ್ನು ಅಂತರ ಬೆಳೆಗಳನ್ನು ಬೆಳ್ಕೊಂಡ್ರೆ ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸಬಹುದು ಅಂತ. ಯಾಕಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ತೋಟಗಾರಿಕೆಯಲ್ಲಿ 4 ವರ್ಷ ನಾವು ಯಾವುದೇ ಆದಾಯ ಇಲ್ಲ ಅಂತಂದ್ರಾಗಲ್ಲ. ಸಾಕಷ್ಟು ತೋಟದಲ್ಲಿ ನೀವು ಹುಲ್ಲನ್ನ ಕಡಿಮೆ ಮೇಂಟೈನ್ ಮಾಡಿಕೊಡ್ರಿ, ಏನು ಎಲೆ ಕಸಗಳು ಇದ್ದಷ್ಟು ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ಕಲ್ಟಿವೇಷನ್ಗಿಂತ ಅಲ್ಲಿ ನಿಮಗೆ ವೀಡ್ ಕಟರ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನೀವು ಮಾಡ್ರಿ, ಅಥವಾ ಹುಲ್ಲನ್ನು ಕೊಯ್ದು ಹಾಕ್ತಕ್ಕಂಥದ್ದು, ಕಳೆಗಳನ್ನು ಕೊಯ್ದು ಹಾಕ್ತಕ್ಕಂಥ ವ್ಯವಸ್ಥೆಗೆ ನೀವು ಬರ್ರಿ. ಎಷ್ಟು ನೀವು ಕಲ್ಟಿವೇಷನ್ ಮಾಡ್ತೀರಿ ಅಷ್ಟು ನಿಮ್ಮ ಅಡಿಕೆ ಗಿಡದ ಬೇರುಗಳು ಹರಿತಾವೆ. ಕಲ್ಟಿವೇಷನ್ ಜಾಸ್ತಿ ಆಗೋದ್ರಿಂದ ಸುಳಿಕೊಳೆ ರೋಗಗಳು ಬರ್ತಾವೆ. ಕಲ್ಟಿವೇಷನ್ ಜಾಸ್ತಿ ಆಗೋದ್ರಿಂದ ವೈಟ್ ರೂಟ್ಸ್ ಎಲ್ಲ ನಿಮ್ದು ಕಟಿಂಗ್ಸ್ ಆಗಿ ನಿಮ್ಮ ಅಡಿಕೆ ಇಳುವರಿ ಮುಂದೆ ಹೋಗ್ತಾ ಹೋಗುತ್ತೆ. ಬಹಳಷ್ಟು ಜನರು ಅಡಿಕೆ ಗಿಡಗಳನ್ನ ಆ ತೋಟನ ಕ್ಲೀನ್ ಇರತಕ್ಕಂತ ವ್ಯವಸ್ಥೆ ಏನ್ ಮಾಡ್ತಾ ಇದ್ದೀರಿ, ಕ್ಲೀನ್ ಅನ್ನೋದಕ್ಕಿಂತ ಜಾಸ್ತಿ ಕಳೆ ಬೆಳೆಗಳಿಗೆ ಮೂಲ ಗೊಬ್ಬರ ಆಗಿರ್ತೈತಿ ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಒಂದು ಯಾವುದೇ ಮರ ಬೆಳಿಬೇಕು ಅಂದ್ರೆ ಅದರ ತಳಗೆ 275 ತರದ ವನಸ್ಪತಿಗಳು ಬೆಳೀತಾವಂತೆ. ಅಂದ್ರೆ ನಾವು ಅಲ್ಲಿ ನಮ್ಗೆ ಏನು ಆ ಗಿಡದ ತಳಗೆ ಬೆಳೆದಿರತಕ್ಕಂಥ ವನಸ್ಪತಿಗಳು ಮರು ಗೊಬ್ಬರ ಆಗ್ತಾವು, ಅದು ಒಂದು 30% ಆಹಾರ ತಗೋಬಹುದು, ಆದ್ರೆ 70% ಅಡಿಕೆಗೆ ಆಹಾರ ಕೊಡ್ತಾ ಇರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಅಡಿಕೆ ತೋಟದಲ್ಲಿ ಹುಲ್ಲಿದ್ರೆ ಮಾತ್ರ ತೊಂದರೆ ಆಗುತ್ತೆ, ಆದ್ರೆ ಬೇರೆ ಕಳೆಗಳು ಅಡಿಕೆ ಗಿಡಕ್ಕೆ ತೊಂದರೆ ಮಾಡೋಲ್ಲ. ಅಡಿಕೆ ಗಿಡಗಳು ಬೆಳೀತಾ ಇರೋ ಹೊತ್ತಿನಾಗ ಅದರ ಸುತ್ತಲೂ ನೀವು ಕ್ಲೀನ್ ಇರತಕ್ಕಂಥ ಅವಶ್ಯಕತೆ ಇದೆ. ಅದನ್ನು ನೀವು ಏನು ಕಸ ಇದೆ ಅದನ್ನು ಕೊಯ್ದು ಅಥವಾ ವೀಡ್ ಕಟರ್ನಿಂದ ಹೊಡೆದನ್ನು ನೀವು ಮಾಡ್ತಕ್ಕಂಥದ್ದು. ಬಹಳಷ್ಟು ಹೆವಿ ತೋಟಗಳಿದ್ದಾಗ ಈಗಷ್ಟೇ ಮಲ್ಚರ್ಗಳು ಬಂದಾವೆ, ಆದ್ರೆ ಎರ ರೋಟರು ಈ ಕಲ್ಟಿವೇಷನ್ ಮಾಡೋದ್ರಿಂದ ಬೇರುಗಳು ನಿಮಗೆ ನಾಶ ಆಗ್ತಾವು. ಮಣ್ಣನ್ನು ನೀವು ಲಿಫ್ಟ್ ಮಾಡಿ ಪೌಡರ್ ಮಾಡಿ ಹಾಕ್ತಾ ಇರೋದ್ರಿಂದ ನಿಮಗೆ ಮಣ್ಣಿನ ಕಣಗಳು ಒಡೆದು ಹೋಗ್ತಾವು, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹಾಳಾಗುತ್ತೆ. ಇದನ್ನೆಲ್ಲ ನಾವು ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಸಾಕಷ್ಟು ನಡೀತಾ ಇದೆ. ಏನು ಅಡಿಕೆ ಸಸಿ ನೀವು ನಾಟಿ ಮಾಡಿದ್ಮೇಲೆ ಅಲ್ಲಿ ರೆಡ್ ಮೈಟ್ಸ್ ಪ್ರಾಬ್ಲಮ್ ಅಂದರೆ ಕೆಂಪು ನುಸಿ ಬಿಳಿ ನುಸಿಗಳ ಪ್ರಾಬ್ಲಮ್ ಬಂದು ಅಡಿಕೆ ಗಿಡಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದಾವು. ನಂತರ ಅಲ್ಲಿ ನಾವು ಸಾಕಷ್ಟು ಸ್ಪ್ರೇಗಳನ್ನು ತಗೊಳ್ತಕ್ಕಂಥ ಅವಶ್ಯಕತೆಯೂ ಅಲ್ಲಿ ಬರ್ತಾ ಇದೆ. ನೀವು ಅಲ್ಲಿ ಸ್ಪ್ರೇಗಳನ್ನು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನೀಮ್ ಆಯಿಲನ್ನು ನೀವು ಸ್ಪ್ರೇ ಮಾಡ್ಕೋಬಹುದು, ಯಾವುದೇ ತೊಂದರೆ ಇಲ್ಲ. ನಂತರ ಅದರಲ್ಲೇನೆ ನೀವು ಏನು ಗೋಕೃಪಾಮೃತ ಜಲ, ನಂತರ ಏನು WDC ಆಗಿರ್ಬೋದು, ಜೀವಾಮೃತಗಳನ್ನು ಸ್ಪ್ರೇ ಮಾಡ್ತಕ್ಕಂಥವ್ರು ಇದ್ದೀರಿ. ಆದರೆ ಇವೆಲ್ಲ ಸ್ಪ್ರೇಗಳನ್ನು ಹೂ ಬಂದ ಮೇಲೆ ನೀವು ಸ್ವಲ್ಪ ವಿಚಾರ ಮಾಡಿ ಮಾಡ್ರಿ, ಯಾಕಂದ್ರೆ ಹೂವಿನ ಸಮಯದಲ್ಲಿ ಈ ಸ್ಪ್ರೇಗಳು ನಿಮಗೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದ್ರೆ ಡ್ರಾಪಿಂಗ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೂವಿನ ಮೊದಲೇ ನೀವು ಇವನ್ನೆಲ್ಲ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ತೊಂದರೆ ಇಲ್ಲ. ಹೂ ಬಂದ ಮೇಲೆ ಫೈಟೋ ಎಂಜೈಮ್ಸ್ಗಳು, ಪೊಟ್ಯಾಶ್ಗಳು, ಕ್ಯಾಲ್ಸಿಯಂಗಳು, ಫಾಸ್ಫರಸ್ಗಳು ಹೂವಿನ ಗರ್ಭದ ಹಂತದಲ್ಲಿ ಬೇಕಾಗ್ತಾ ಇರೋದ್ರಿಂದ ಅವಾಗೆಲ್ಲ ಫೆರಸ್ಗಳು ಬೇಕಾಗುತ್ತೆ, ಜಿಂಕ್ಗಳು ಬೇಕಾಗುತ್ತೆ. ಅದರ ಕಡೆ ನೀವೆಲ್ಲರೂ ಗಮನ ಹರಿಸಬೇಕಾಗುತ್ತೆ. ಹಂಗಾಗಿ ಯಾವುದೇ ಹೂ ಬಿಡಕ್ಕಿಂತ ಪೂರ್ವದಲ್ಲಿ ಇಂಥ ಸ್ಪ್ರೇಗಳು ನಿಮಗೆ ಒಳ್ಳೆಯದು. ಹೂವಿನ ನಂತರದ ಸ್ಪ್ರೇಗಳನ್ನು ನೀವು ಸಾಧ್ಯದಷ್ಟು ಭೂಮಿ ಫಲವತ್ತತೆ ಮಾಡೋದ್ರ ಕಡೆ ನೀವು ಗಮನ ಹರಿಸ್ರಿ. ಇವನ್ನೆಲ್ಲವನ್ನೂ ನೀವು ಭೂಮಿಗೆ ಬಳಸ್ತಕ್ಕಂಥ ಅವಶ್ಯಕತೆ ಇದೆ. ಲಿಮಿಟೇಷನ್ ಅನ್ನು ಹಾಕೋಬಾಡ್ರಿ, ಯಾವ್ಯಾವುದು ಸಾಧ್ಯತೆ ಇದೆ ಅವನ್ನೆಲ್ಲವನ್ನು ಬಳಕೆ ಮಾಡ್ರಿ. ಸಾಧ್ಯ ಇದ್ರೆ ಎಲ್ಲಾದರೂ ನಿಮ್ಮಲ್ಲಿ ಏನು
ಈ ಸಾಮೂಹಿಕ ಊಟಗಳು ನಡೀತಾ ಇದ್ರೆ ಅಲ್ಲಿ ಅನ್ನದ ಗಂಜಿ ಬರ್ತಾ ಇರುತ್ತೆ, ಅಥವಾ ನಿಮ್ಮ ಮನೆ ಪಕ್ಕ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನದ ಪೂಜೆಯ ನೀರು ಬರ್ತಾ ಇರುತ್ತೆ. ಈಗ ನಾವಿಲ್ಲಿ ಪಂಚಗವ್ಯ ಅಂತ ಮಾಡ್ತೀವಿ, ಹಾಲು ಮೊಸರು ತುಪ್ಪ ಹಾಕ್ತೀವಿ, ಅಲ್ಲಿ ನಿಮ್ಮ ದೇವಸ್ಥಾನದೊಳಗೆ ಅಭಿಷೇಕ ಮಾಡಿರ್ತಾರೆ, ಅದೇ ಪಂಚಾಮೃತ ಅಭಿಷೇಕ ಅಂತವೆಲ್ಲ ನಿಮಗೆ ದೇವಸ್ಥಾನದ ಗುಡಿಯಲ್ಲಿ ಬಂದಿರುತ್ತೆ, ಅದನ್ನೆಲ್ಲ ಕಲೆಕ್ಷನ್ ಮಾಡಿ ನಾವು ಗೊಬ್ಬರ ಆಗಿ ಬಳಕೆ ಮಾಡ್ತಕ್ಕಂಥದ್ದು. ನೋಡ್ರಿ, ಹಿಂದೆ ಇತ್ತು ಹಿರಿಯರು ತಿಪ್ಪೆ ಅಂತ ಮಾಡ್ತಾ ಇದ್ರು, ತಿಪ್ಪೆ ಅಂದ್ರೆ ಬಂಗಾರ ಅಂತ, ಅದಕ್ಕೆ ಕೃಷಿಗೆ ಬಂಗಾರ. ಅದೇ ರೀತಿ ಎಲ್ಲಿಂದ ಯಾವುದೇ ವಸ್ತು ಅಂದ್ರೆ ಸಾವಯವ ಸತ್ತ ಅವಯವಗಳು ಅಂತ ಅಂದ್ರೆ ರೆಸಿಡ್ಯೂಗಳು ಅಂತ, ಸತ್ತಂತ ಪ್ರಾಣಿ ಆಗಿರ್ಬೋದು, ಸತ್ತ ರೆಸಿಡ್ಯೂ ಆಗಿರ್ಬೋದು, ಅಥವಾ ನಾವು ಬಳಕೆ ಮಾಡಿ ಉಳಿದಂತ ಅದು ಏನಾಗಿರುತ್ತೆ ಅದೆಲ್ಲ ಸಾವಯವ ರೂಪದಲ್ಲಿ ಬರುತ್ತೆ. ಅಂಥವನ್ನೆಲ್ಲವನ್ನು ನೀವು ಮರುಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ. ಮುಸುರೆ ನೀರನ್ನು ಹಾಕಿದಾಗ ಹೂವಿನ ಗಿಡಗಳು ಚೆನ್ನಾಗಾಗೋದನ್ನ ನಾವು ನೋಡಿದ್ವಿ. ಮಜ್ಜಿಗೆಯನ್ನು ಹಾಕಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಏನು ಬೇಲಿ ಇದು ಕರಿಬೇವಿನ ಗಿಡ ಚೆನ್ನಾಗಾಗೋದನ್ನ ನಾವು ನೋಡಿದ್ವಿ. ಇನ್ನ ನಾವು ಟೀ ಕುಡಿದ ನಂತರ ಟೀ ಪೌಡರ್ ಅನ್ನ ನಮ್ಮ ಗುಲಾಬಿ ಗಿಡಕ್ಕೆ ಹಾಕಿದಾಗ ಅದು ಚೆನ್ನಾಗಾಗಿರೋದನ್ನ ನಾವು ನೋಡಿವಿ. ಇವೆಲ್ಲ ಸಾವಯವದ ಮತ್ತೊಂದು ಭಾಗಗಳಷ್ಟೇ. ಆದ್ರೆ ಅವನ್ನೇ ತಿಪ್ಪೆಗೆ ಹಾಕ್ತಿದ್ರು, ತಿಪ್ಪೆ ಯಥೇಚ್ಛವಾಗಿ ಫಲವತ್ತಾಗ್ತಿತ್ತು. ಇವತ್ತ ತಿಪ್ಪೆ ನಮಗೆ ತಿಪ್ಪೆಯ ಅಂಶ ನಮ್ಗೆ ಕಡಿಮೆ ಆಗ್ತಾ ಇದೆ, ಹಸುಗಳ ಕಡಿಮೆ ಆಗ್ತಾ ಇದಾವೆ ಅನ್ನೋ ಒಂದು ಕಲ್ಪನೆ. ಅದಕ್ಕಾಗಿನ ನಾವು ಒಂದೇ ಹಸುವಿನಿಂದ ಸಾಕಷ್ಟು ಜೀವಾಮೃತನ ತಯಾರು ಮಾಡಬಹುದು ಅನ್ನೋ ಉದ್ದೇಶ. ಅಂದ್ರೆ ನಿಮ್ಮ ಹಳೆ ಕೆಲಸಗಳನ್ನ ಬಿಡ್ರಿ ಅಂತ ಎಲ್ಲೂ ಯಾರು ನಿಮ್ಗೆ ಉಲ್ಲೇಖ ಮಾಡಿಲ್ಲ. ನಿಮ್ಮ ಕೆಲಸಗಳ ಜೊತೆಗಿನ ಇದನ್ನು ಒಂದು ನೀವು ಮಾಡ್ತಾ ಹೋದ್ರೆ ನಿಮ್ಮ ಫರ್ಟಿಲಿಟಿ ಏನು, ಭೂಮಿಯ ಫಲವತ್ತತೆಯನ್ನು ನೀವು ಜಾಸ್ತಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಭೂ ಫಲವತ್ತತೆ ಕಡೆಗೆ ಇದನ್ನ ನೀವು ಗಮನ ಹರಿಸಬೇಕು. ಇನ್ನ ನೀರಿನ ಕಡೆ ನೀವು ಗಮನ ಹರಿಸಬೇಕು, ಮಣ್ಣಿನ ಕಡೆ ಗಮನ ಹರಿಸಬೇಕು. ಮಣ್ಣಿನ ವಿಚಾರದಲ್ಲಿ ನೀವು ಬಂದಾಗ ಮಣ್ಣು ಜೌಗು ಜಮೀನಾಗಿರ್ತಾವೆ, ಕರಿ ಮಣ್ಣಾಗಿರುತ್ತೆ, ರೆಡ್ ಸಾಯಿಲ್ ಆಗಿರುತ್ತೆ. ಸಾಕಷ್ಟು 3 ವರ್ಷಕ್ಕೊಮ್ಮೆ ಆದರೂ ದಯವಿಟ್ಟು ರೈತರಾದವರು ಆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಎಷ್ಟೋ ಜಮೀನಿನಲ್ಲಿ ನಿಮಗೆ ಯೂರಿಯಾ ಪ್ರಮಾಣ ಜಾಸ್ತಿ ಇರುತ್ತೆ, ಆದ್ರೆ ನೀವು ಯೂರಿಯಾ ಕಾಂಟೆಂಟ್ ಇರತಕ್ಕಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಎಷ್ಟೋ ಜಮೀನಿನಲ್ಲಿ ಮಣ್ಣು ಪಿ ಎಚ್ ಹೈ ಇರುತ್ತೆ, ಆಲ್ಕಲೈನ್ ಅಂತ ಹೇಳ್ತಾರೆ. ಹೈ ಪಿ ಎಚ್ ನಲ್ಲಿ ಆಹಾರ ಸಿಗೋದಿಲ್ಲ ಬೇರುಗಳಿಗೆ, ಹಿಂಗಾಗಿ ಗಿಡಗಳು ಬ್ಲಾಸ್ಟಿಂಗ್ ಆಗ್ತವೆ, ಅಂದ್ರೆ ಗರಿಗಳು ಒಣಗ್ತಾ ಇರ್ತವೆ. ಆದ್ರೆ ನಾವು ಯಾರು ಗಮನ ಹರಿಸಲ್ಲ, ನಾನೆಲ್ಲ ಗೊಬ್ಬರ ಕೊಡ್ತಾ ಇದ್ದೀನಿ, ನಾನೆಲ್ಲ ನೀರು ಚೆನ್ನಾಗಿ ಕೊಡ್ತಾ ಇದ್ದೀನಿ, ನನ್ನ ಮೇಂಟೆನೆನ್ಸ್ ಚೆನ್ನಾಗಿದೆ, ಆದ್ರೂ ಈ ಗರಿಗಳು ಒಣಗ್ತಾ ಇದಾವೆ, ನಮ್ಮ ಹೂವಿನ ಕೊನೆಗಳು ಒಣಗ್ತಾ ಇದಾವೆ ಅನ್ನೋ ಒಂದು ಕಂಪ್ಲೇಂಟ್ ಬರುತ್ತೆ. ಅಂದ್ರೆ ನೀವು ಕೊಡತಕ್ಕಂಥ ಆಹಾರ ಸಂಪೂರ್ಣವಾಗಿ ಬೇರುಗಳಿಂದ ಸಪ್ಲೈ ಆಗ್ತಾ ಇಲ್ಲ, ಹಂಗಾದಲ್ಲಿ ಹೈ ಪಿ ಎಚ್ ಇದೆ, ಆಲ್ಕಲೈನ್ ಇದೆ, ನಿಮಗಲ್ಲಿ ಸಾಯಿಲ್ ಟೆಸ್ಟಿಂಗ್ ನಲ್ಲಿ ರಿಪೋರ್ಟ್ ಮಾಡ್ತಾರೆ. ಜಿಪ್ಸಮ್ ಅನ್ನ ಬಳಕೆ ಮಾಡಬೇಕು. ಜಿಪ್ಸಮ್ ಯಾಕೆ ಬಳಕೆ ಮಾಡಬೇಕು ಅವರಲ್ಲಿ ನಿಮಗೆ ಆ ಪ್ರಮಾಣದಲ್ಲಿ ನಿಮಗೆ ಬರೆದು ಕೊಟ್ಟಿರ್ತಾರೆ. ನೀವು ಸಾಯಿಲ್ ಟೆಸ್ಟಿಂಗ್ ಅನ್ನ ಕಾಟಾಚಾರಕ್ಕೆ ಮಾಡಿಸ್ಬೇಡ್ರಿ. ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದ ನಂತರ ಅಲ್ಲಿಂದ ಒಂದು ವಾರ್ಮ್ ಗೈಡ್ ಅನ್ನ ತಗೊಳ್ರಿ. ಎಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಕೊಂಡಿರ್ತೀವಿ ಅವ್ರ ಕಡೆಯಿಂದ ಒಂದು ವಾರ್ಮ್ ಗೈಡ್ ಏನು ಬಳಕೆ ಮಾಡಬೇಕು. ಇದೇನು ಜಿಪ್ಸಮ್ ಅಂದ್ರೆ ಕೆಲವೊಬ್ಬರು ಅದನ್ನ ಜಿಪ್ಸಮ್ ಅನ್ನ ಕೆಮಿಕಲ್ ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಜಿಪ್ಸಮ್ ಅನ್ನೋದು ರಾಜಸ್ಥಾನದ ಒಂದು ಮಣ್ಣು, ಅದು ನಿಮ್ಮ ಗಮನಕ್ಕಿರಲಿ. ಆ ಮಣ್ಣನ್ನ ನೀವಿಲ್ಲಿ ಬಳಸಿದಾಗ ಹೈ ಪಿ ಎಚ್ ನಲ್ಲಿ ಜಾಸ್ತಿ ನಿಮ್ಗೆ ಲಾಭ ಆಗ್ತಕ್ಕಂಥ ಚಾನ್ಸಸ್ ಇದೆ. ನೀವು ಶುಂಠಿಗಳು ಗಡ್ಡೆ ಆಗ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಗರಿಗಳು ಬೆಂಕಿ ರೋಗ ಬರ್ತಕ್ಕಂಥದ್ದು, ಬ್ಲಾಸ್ಟಿಂಗ್ ಆಗ್ತಕ್ಕಂಥದ್ದು ಗುಡ್ಡಗಾಡದಲ್ಲಿ ಶುಂಠಿ ಮಾಡೋದಲ್ಲಿ ನಡೀತಾ ಇದೆ ಇವತ್ತು. ಅದ್ರ ಗೊತ್ತಾಗ್ತಾ ಇಲ್ಲ ರೈತರಿಗೆ, ನಾನು ಮಾಡ್ತಕ್ಕಂಥ ಕೆಲಸ ಎಲ್ಲ ಚೆನ್ನಾಗಿತ್ತು, ಅಪ್ ಟು ಶುಂಠಿನೇ ಬಹಳ ಚೆನ್ನಾಗಿತ್ತು, ಗಡ್ಡೆ ಆಗ ಸಮಯದಲ್ಲಿ ಎಲ್ಲ ಬೆಂಕಿ ರೋಗ ಬಂದೋಯ್ತು ಅಂತ. ಬೆಂಕಿ ರೋಗ ಅನ್ನೋದು ಒಂದೇ ರೂಪದಲ್ಲಿ ಇರಲ್ಲ ಅಂತ, ಅಂದ್ರೆ ಹೈ ಪಿ ಎಚ್ ನಲ್ಲಿನೂ ಎಲೆ ಒಣಗೋದ್ರಿಂದ ಅದನ್ನು ನೀವು ಹಂಗೆ ತಿಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಲೋ ಪಿ ಎಚ್ ನಲ್ಲಿ ನೀವು ಸುಣ್ಣ ಬಳಸಬೇಕಾಗುತ್ತೆ. ಆದ್ರೆ ನಾವು ಲೋ ಪಿ ಎಚ್ ಹೈ ಪಿ ಎಚ್ ಆರ್ಡಿನರಿಲಿ ನಮ್ಗೆ ಯಾವುದು ಗೊತ್ತಿಲ್ಲ, ಮಣ್ಣನ್ನು ಟೆಸ್ಟ್ ಮಾಡಿಲ್ಲ, ಪಕ್ಕದವನು ಸುಣ್ಣ ಹಾಕದ, ನಾವು ಸುಣ್ಣ ಹಾಕಿದ್ವಿ, ಪಕ್ಕದವನು ಜಿಪ್ಸಮ್ ಬಳಸಿದ, ನಾನು ಜಿಪ್ಸಮ್ ಬಳಸಿದೆ, ಈ ರೂಪದಲ್ಲಿ ಬೇಡ. ಒಂದು ಸಾಯಿಲ್ ಟೆಸ್ಟ್ ಬಹಳ ನಾಮಿನಲ್ ರೇಟ್ ನಲ್ಲಿ ನಡೀತಾ ಇದೆ. ಸರ್ಕಾರದಲ್ಲಿ ಸಾಯಿಲ್ ಟೆಸ್ಟಿಂಗ್ ಗಳು ಆಗ್ತಾ ಇದಾವೆ, ಪ್ರೈವೇಟ್ ನಲ್ಲಿ ನೋಡ್ರಿ, ನಿಮಗೆ ಸರ್ಕಾರದಲ್ಲಿ ನಂಬಿಕೆ ಇದ್ರೆ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ರಿ, ಅಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಪ್ರೈವೇಟ್ ನಲ್ಲಿ ಮಾಡಿಸ್ಕೊಳ್ರಿ. ಎಲ್ಲಾದ್ರೂ ಮಾಡಿಸ್ಕೊಳ್ರಿ, ನಿಮ್ಗೆ ಎಲ್ಲಿ ನಂಬಿಕೆ ಇದೆ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಅನ್ನ ಮಾಡಿಸ್ಬೋದು. ಯಾಕಂದ್ರೆ ನಿಮಗೆ ನಂಬಿಕೆ ಇದ್ದಲ್ಲೇನೆ ಕೆಲಸ, ಎಲ್ಲಿ ನಂಬಿಕೆ ಇಲ್ಲದೆ ಯಾವುದು ಕೆಲಸ ಆಗ್ಬೋದು. ಅದಕ್ಕಾಗಿ ಸಾಯಿಲ್ ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸಾಯಿಲ್ ಟೆಸ್ಟಿಂಗ್ ನಲ್ಲಿ ಯಾವ ಗೊಬ್ಬರ ಕೊಡಬೇಕು, ಗೊಬ್ಬರ ಕೊಡಬಾರದು ಅನ್ನೋಂತ ಮಾಹಿತಿಗಳು ಸಿಗ್ತವೆ. ಸಾಯಿಲ್ ಟೆಸ್ಟಿಂಗ್ ನಲ್ಲಿ ನಿಮ್ಗೆ ಯಾವ ಅಂಶ ಕಡಿಮೆ ಇದೆ, ಸಾಕಷ್ಟು ಸಲ ನಿಮಗೆ ಜಿಂಕಿನ ಅಂಶ ಕಡಿಮೆ ಇದೆ, ಫೆರಸ್ ನ ಅಂಶ, ಎಲ್ಲಿ ಫೆರಸ್ ಕಡಿಮೆ ಆಗಿರುತ್ತೆ ಅಲ್ಲಿ ಎಲೆಗಳು ಹಳದಿ ಆಗ್ತಕ್ಕಂಥದ್ದು, ಅಡಿಕೆ ಎಲೆಗಳು ಹಳದಿ ಆಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಸಾಕಷ್ಟು ಅದಕ್ಕೆ ರೋಗ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಡೆಫಿಷಿಯನ್ಸಿ ಅದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಕೊರತೆನೆ ನಿಮ್ಗೇನಾಗುತ್ತೆ, ಮುಂದೆ ರೋಗ ಆಗಿ ಕಾಣ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಹಂಗಾದ್ರೆ ಕೊರತೆನ ನಾವು ಕಂಡಿಡ್ಕೊಂಡು ಕೊರತೆನ ನೀಗಿಸಿದ್ರೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಸಾಕಷ್ಟು ಅಡಿಕೆ ಡ್ರಾಪಿಂಗ್ ನಲ್ಲಿ ಫಂಗಸ್ ನಿಂದ ಅಡಿಕೆ ಡ್ರಾಪಿಂಗ್ ಆಗುತ್ತೆ ಅನ್ನ ಕಂಪ್ಲೇಂಟ್ ಮೇಲೆ
ಬೋರ್ಡೋ ದ್ರಾವಣಗಳನ್ನು ತಾವೆಲ್ಲರೂ ಸ್ಪ್ರೇ ಮಾಡ್ತಾ ಇದ್ರಿ. ಬೋರ್ಡೋದ್ದು ನಿಜವಾದ ಅದರದ್ದು ಏನು ಅಂಶ ಇದೆ, ಬೋರ್ಡೋ ಅಂಶಗಳನ್ನು ಸ್ವಲ್ಪ ತಿಳ್ಕೊಂಡು ಅದರ ಪಿ ಎಚ್ ಅನ್ನು ಚೆಕ್ ಮಾಡಿಕೊಂಡು ಸ್ಪ್ರೇ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ಬೋರ್ಡೋ ದ್ರಾವಣದಲ್ಲಿ ದಯವಿಟ್ಟು ಯಾವುದೇ ಇನ್ಸೆಕ್ಟ್ ಪೆಸ್ಟಿಸೈಡ್ಗಳನ್ನು ಬಳಕೆ ಮಾಡಬಾಡ್ರಿ. ಅವೇನಾದರೂ ಬಳಕೆ ಮಾಡೋದ್ರಿಂದ ಸಪರೇಟ್ ಆಗಿ ಬಳಕೆ ಮಾಡಿರಿ. ಬೋರ್ಡೋ ದ್ರಾವಣದಲ್ಲಿ ಬೇರೆ ಯಾವುದೇ ಮಿಶ್ರಣಗಳು ನಡೆಯಲ್ಲ ಅನ್ನೋದು ಸೈನ್ಸ್ ಹೇಳುತ್ತೆ. ನೀವು ನೋಡ್ರಿ ಯಾವತ್ತಿದ್ರು ಏನು ಯಾವ್ದು ಯಾವ ಅದನ್ನ ರೆಡಿ ಮಾಡಿರ್ತಾರ ಆ ಮಾಹಿತಿಯನ್ನು ನಾವು ತಗೊಳ್ಳೇಬೇಕಾದಂತ ಅವಶ್ಯಕತೆ ನಮ್ಮ ರೈತನಿಗೆ ಇವತ್ತಿದೆ. ಎರಡೆರಡು ಸಲ ಸ್ಪ್ರೇ ಮಾಡೋದಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಏನ್ ಮಾಡ್ಬಿಡ್ತೀವಿ, ಅದರಲ್ಲೇ ಮಿಶ್ರಣಗಳನ್ನು ಮಾಡ್ತೀವಿ. ಒಂದು ಕೆಲಸ ಮಾಡುತ್ತೆ, ಇನ್ನೊಂದು ಕೆಲಸ ಮಾಡಲ್ಲ. ಪಿ ಎಚ್ ಚೇಂಜ್ ಆಗ್ತಕ್ಕಂತ ವ್ಯವಸ್ಥೆ ಇರುತ್ತೆ. ಪಿ ಎಚ್ ಒಂದು ಪೇಪರ್ ಅನ್ನ ತಗೊಂಡು ನೀವು ಪಿ ಎಚ್ ಅನ್ನ ಚೆಕ್ ಮಾಡಿಕೊಂಡು ಎಷ್ಟೇ ಇರಲಿ ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ತಿಳಿದಂತ ರೈತರು ಇದ್ದೇ ಇರ್ತಾರ, ಅವರಿಂದ ಸಲಹೆ ಪಡಿತಕ್ಕಂತ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ನಿಮ್ಗೆ ಎಲ್ಲಿ ಸಲಹೆ ಸಿಗುತ್ತೆ, ಸಲಹೆ ಕೊಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಂದ ನೀವು ಪಡಿತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ರಿ. ಹಿಂಗಾಗಿದೆ ಅಂತ ಸುಭಾಷಿತದಲ್ಲಿ ಎಲ್ಲೋ ಒಂದ್ ಕಡೆ ಉಲ್ಲೇಖ ನಾನು ಕೇಳಿದ್ದು. ಕೃಷಿ ಅನ್ನೋದು ಏನಿದೆ ಸಾಕಷ್ಟು ಸಲ ನಿರ್ಲಕ್ಷ್ಯದಿಂದ ಹಾಳಾಗಿ ಹೋಗಿದೆ. ಕೃಷಿ ಅನ್ನೋದೇನಿದೆ ಜ್ಞಾನ ಗರ್ವದಿಂದನೂ ಹಾಳಾಗಿ ಹೋಗಿದೆ. ಕೃಷಿ ಅನ್ನೋದೇನಿದೆ ಅಜ್ಞಾನದಿಂದ ಹಾಳಾಗಿದೆ. ಕೃಷಿ ಅನ್ನೋದೇನಿದೆ ಹಾಳಾದವರ ಮಾಹಿತಿಯಿಂದನೂ ಹಾಳಾಗಿದೆ ಅನ್ನಂತ ಒಂದು ಉಲ್ಲೇಖನ ಸುಭಾಷಿತದಲ್ಲಿ ನಾನು ಓದಿದ್ದು ಒಂದು ನೆನಪು. ಅದಕ್ಕೆ ದಯವಿಟ್ಟು ನಮ್ಮಲ್ಲಿ ಎಷ್ಟೇ ಜ್ಞಾನ ಇರಲಿ ಆದರೂ ನಾವು ಬೇರೆಯಿಂದ ಪಡಿತಕ್ಕಂಥದ್ದು ಬೇಕಾದಷ್ಟಿದೆ. ಆಕಸ್ಮಿಕ ನಾವು ಅಜ್ಞಾನಿಗಳಾಗಿದ್ರೆ ಬೇರೆಯರಿಂದ ಜ್ಞಾನ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿದೆ. ಆಕಸ್ಮಿಕ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ನಾವು ಅದನ್ನು ಲಕ್ಷ್ಯ ವಹಿಸ್ತಕ್ಕಂಥ ಅವಶ್ಯಕತೆ ಕೃಷಿಯಲ್ಲಿದೆ. ಇನ್ನು ಆಕಸ್ಮಿಕ ನಾವು ಯಾರಾದರೂ ಬೇಡವಾದದ್ದು ಹಾಳಾದವ್ರದ್ದು ಇನ್ಫಾರ್ಮೇಶನ್ ಅನ್ನು ನಾವು ಪಡಿತಾ ಇದ್ರೆ ದಯವಿಟ್ಟು ನಾನು ಹೇಳ್ತೀನಿ ನೀವು ಆ ಜಾಗದಲ್ಲಿ ಇನ್ಫಾರ್ಮೇಶನ್ ಅನ್ನು ಬೇರೆ ಜಾಗದಿಂದ ಪಡಿತಕ್ಕಂಥ ಅವಶ್ಯಕತೆ. ಯಾಕಂದ್ರೆ ನಿಮ್ಮ ಕೆಲಸಗಳು ಆಗ್ತಾ ಆಗ್ತಾ ನಿಮ್ಗೆ ಅದು ಒಳ್ಳೇದಾಗ್ತಾ ಹೋದಾಗ ನಿಮ್ಗೆ ಅದು ಗಮನಕ್ಕೆ ಬರುತ್ತೆ. ನೀವು ಸಾಕಷ್ಟು ವರ್ಷ ನೀವು ಮಾಡಿದಾಗೂ ಅಲ್ಲಿ ಪ್ರಾಕ್ಟೀಸು ಯಾವುದೂ ಒಳ್ಳೇದಾಗಿಲ್ಲ ಅಂದಾಗ ನೀವು ಪ್ರಾಕ್ಟೀಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ನಿಮ್ಮ ಕೆಲಸನ ಬದಲಾವಣೆ ಮಾಡಬೇಕಾಗುತ್ತೆ. ನೀವು ಒಂದು ಸಣ್ಣ ಯೂ ಟರ್ನ್ ಅನ್ನ ತಗೋಬೇಕಾಗತ್ತೆ, ಇಲ್ಲ ಅಂದ್ರೆ ನಿಮಗೆ ಲಾಸಸ್ ಕಟ್ಟಿಟ್ಟ ಬುದ್ಧಿ ಅಂತ. ಅದಕ್ಕಾಗಿ ಕೃಷಿಯ ಆಯಾಮಗಳನ್ನು ನಾವು ನಮ್ಮ ಪ್ರಾಕ್ಟೀಸ್ ಅನ್ನ ನಾವು ಮಾಡ್ತಾ ಇರಲ್ಲ, ನಮ್ಮ ಪ್ರಾಕ್ಟೀಸ್ ಅನ್ನ ತಪ್ಪಿಸಬೇಡ. ನಮ್ಮ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಹೊಸದನ್ನ ಒಂದು ಸಣ್ಣ ಜಾಗದಲ್ಲಿ ಪ್ರಾಯೋಗಿಕವಾಗಿ ಮಾಡಿ ನೋಡೋಣ, ಹೊಸದನ್ನ ನಾವು ತರೋಣ, ಹೊಸದನ್ನ ನೋಡೋಣ. ನಾವು ಎಲ್ಲೂ ಭೂಮಿನ ಹಾಳು ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಳ್ಳೋದು ಬೇಡ. ಇನ್ನು ಸಾಕಷ್ಟು ನಿಮಗೆ ಈಗಷ್ಟೇ ಮಾಹಿತಿಗಳು ಬರ್ತಾ ಇದ್ದಾವೆ, ಪೊಟಾಷಿನ ಕೊರತೆಯಿಂದ ಗಿಡಗಳು ಸಾಯ್ತಾ ಇದ್ದಾವೆ, ಪೊಟಾಷಿನ ಕೊರತೆಯಿಂದ ಗಿಡಗಳಿಗೆ ರೋಗ ಬರ್ತಾ ಇದೆ, ಪೊಟಾಷಿನ ಕೊರತೆಯಿಂದ ಅಡಿಕೆಯಲ್ಲಿ ತೂಕ ಕಡಿಮೆ ಆಗ್ತಾ ಇದೆ. ಇನ್ನು ಮೈಕ್ರೋ ನ್ಯೂಟ್ರಿಯಂಟ್ಸ್ ಸೂಕ್ಷ್ಮ ಪೋಷಕಾಂಶಗಳು ಸಣ್ಣ ತತ್ವಗಳು ಅಂತ ಏನು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಮಾತಿನಲ್ಲಿ ಅದನ್ನು ಹೇಳ್ತಕ್ಕಂಥದ್ದು ಜಿಂಕ್ ಫೆರಸ್ ಮ್ಯಾಗ್ನೀಸಿಯಂ ಬೋರಾನ್ ಇಂಥವೆಲ್ಲವುಗಳಿಂದನೂ ನಿಮಗೆ ಅಡಿಕೆ ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಡಿಪಾರ್ಟ್ಮೆಂಟ್ನಿಂದನೂ ನಿಮಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಏನು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇದೆ, ಸಬ್ಸಿಡಿಯಲ್ಲಿ ಬರ್ತಾ ಇದೆ, ಸದುಪಯೋಗ ಮಾಡಿಕೊಡ್ರಿ, ಅದನ್ನು ಬಳಕೆ ಮಾಡಿಕೊಡ್ರಿ. ಇನ್ನು ನೀವು ಪೊಟಾಷನ್ನ ಬಳಕೆಯಲ್ಲಿ ಬಿಟ್ಟಿದ್ರೆ ಪೊಟಾಷ್ ನೋಡ್ರಿ ಪೊಟಾಷನ್ನ ಆರ್ಗ್ಯಾನಿಸಮ್ನಲ್ಲೂ ನೀವು ತಯಾರು ಮಾಡ್ಕೋಬಹುದು. ಪೊಟಾಷ್ ಹೆಂಗೆ ಯಾವುದಾದ್ರೂ ಒಂದು ಪ್ರಾಣಿ ಸತ್ತಿದೆ, ಈಗ ಒಂದು ನಾಯಿ ಸತ್ತಿದೆ ಅನ್ಕೊಳ್ಳೋಣ, ಬೀದಿಯಲ್ಲಿ ಬಿದ್ದಿರುತ್ತೆ, ನಾವು ಸುತ್ತ ಮೂಗು ಮುಚ್ಕೊಂಡು ಹೋಗ್ತಾ ಇರುತ್ತೆ, ಆ ಹೊಲಸು ವಾಸನೆ ಆ ಕಡೆ ನಾವು ನೋಡೋದು ಇಲ್ಲ. ನಾನೇನು ಹೇಳ್ತೀನಿ ಅಂದ್ರೆ ಫ್ರೆಶ್ ಇರುವಾಗ ಸತ್ತ ನಾಯಿ ಅಥವಾ ಅಲ್ಲಿ ಸತ್ತಂತ ಯಾವುದೇ ವಸ್ತು ಅಲ್ಲಿ ಬಿದ್ದಲ್ಲಿ ವೇಸ್ಟ್ ಇರ್ತಕ್ಕಂಥದ್ದು ಕಟ್ಟಿಗೆನೋ ಗರಿಗಳು ಏನೋ ಏನು ಹಾಳೆಯ ರಾಶಿನೋ ಅಥವಾ ಎಲೆ ರಾಶಿನೋ ಅದರಲ್ಲಿ ಹಾಕಿ ಅಥವಾ ತೆಂಗಿನ ಚಿಪ್ಪುಗಳು ಎಳ್ನೀರು ಕುಡಿದಂತ ಚಿಪ್ಪುಗಳನ್ನು ಒಡೆದು ಅದರ ಮೇಲೆ ಹಾಕಿ ನೀವು ಅದನ್ನ ಸುಟ್ಟು ಆ ಬೂದಿನ ಕಲೆಕ್ಷನ್ ಮಾಡಿಕೊಂಡ್ರೆ ಒಂದು 4 ಎಕರೆಗೆ ನಿಮ್ಮ ಪೊಟಾಷಿಯಂ ಅದು ಸಡನ್ ಆಗಿ ರಿಸಲ್ಟ್ ಬರಲ್ಲ ಅನ್ನೋದನ್ನು ಒಂದು ಬಿಟ್ಟರೆ ಲಾಂಗ್ ಲೈಫ್ ನಲ್ಲಿ ಅಂದ್ರೆ ಬೂದಿಗಳನ್ನ ಬಳಕೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಕೃಷಿಯಲ್ಲಿ ಇತ್ತು. ಸಾಕಷ್ಟು ಜಾಗದಲ್ಲಿ ನೀವು ಸುಡುಮಣ್ಣು ಅನ್ನೋ ವಿಚಾರಗಳನ್ನ ಕೇಳಿರಿ. ಸುಡುಮಣ್ಣು ಮಾಡೋ ಉದ್ದೇಶ ಅದಿತ್ತು ಅಂದ್ರೆ ಅಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯಂಟ್ ಅನ್ನ ಸಪ್ಲೈ ಮಾಡೋದ್ರ ಜೊತೆಗೆ ಪೊಟಾಷಿಯಂ ಕೊಡ್ತಕ್ಕಂಥ ವ್ಯವಸ್ಥೆ. ಯಾವುದೇ ವಸ್ತು ಇರಲಿ ನೋಡ್ರಿ ಹಸಿರು ಎಲೆಗಳಿದ್ದಾಗ ಅದರಲ್ಲಿ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಏನ್ ಸಿಗುತ್ತೆ, ಹಂಗೆ ಅಡಲ್ಟ್ ಎಲೆಗಳು ಅಂದ್ರೆ ಗರಿಗಳು ಒಣಗಿದ ಮೇಲೆ ಅದು ಬಲಿತ ಮೇಲೆ ಅದರಲ್ಲಿ ಎಲ್ಲಾ ನ್ಯೂಟ್ರಿಯಂಟ್ಗಳು ಲಭ್ಯ ಆಗೋದ್ರ ಜೊತೆಗೆ ಅದರಲ್ಲಿ ಬೋರಾನ್ ಮತ್ತು ಪೊಟಾಷ್ ಜಾಸ್ತಿ ಇರುತ್ತೆ. ಅಂದ್ರೆ ಅದಕ್ಕಾಗಿನೇ ಅದನ್ನ ಒಣಗಿದ ಧರಗಿಗೆ ಸುಡುಮಣ್ಣನ್ನ ಮಾಡ್ತಕ್ಕಂಥದ್ದು, ಅದರಲ್ಲಿ ಮಣ್ಣನ್ನು ಇಟ್ಟು ಅದನ್ನ ಆ ಮಣ್ಣನ್ನು ಬಳಸ್ತಕ್ಕಂಥದ್ದು ಅವೆಲ್ಲ ಬಂದಾಗಿದ್ದಾವೆ. ಇವತ್ತು ತಿಪ್ಪೆಯಲ್ಲಿ ನಮ್ದೇನಾಗ್ತಿತ್ತು, ಒಲೆ ಬೂದಿ ಬರ್ತಾ ಇತ್ತು, ಅಲ್ಲೇ ನಮಗೆ ಪೊಟಾಷ್ ಸಿಗ್ತಾ ಇತ್ತು, ಅದರ ನ್ಯೂಟ್ರಿಯಂಟ್ಸ್ಗಳು ಸಿಗ್ತಾ ಇತ್ತು. ಆಯ್ತು, ಈಗ ಅದು ಕಳೆದೋಗಿದೆ ಅಂದ್ರೆ ಬೇರೆ ರೂಪದಲ್ಲಿ ಆದರೂ ನಾವು ಅದನ್ನ ಭೂಮಿಗೆ ಕೊಡುಗೆ ಕೊಡಲೇಬೇಕು. ಹಂಗಾರೆ ಎಲ್ಲಾದರೂ ನೀವು ಸ್ಮಶಾನದ ಬೂದಿಗಳು ಸದ್ಯಕ್ಕೆ ಇದರಲ್ಲಿ ಯೂಸ್ ಆಗುತ್ತೆ, ಹೋಮದ ಬೂದಿ ಇದರಲ್ಲಿ ಯೂಸ್ ಆಗುತ್ತೆ, ಅಥವಾ ನೀವು ಏನು ಬೆರಣಿಗಳ ಬೂದಿ ಅಂತ ಏನಂತೀವಿ ನಾವು ಏನು
ಆಕಳ ಬೆರಣಿಯಿಂದ ತಯಾರಾದಂತಹ ಭೂಮಿ. ಹಿಂಗಾಗಿ ನಾ ಅಗ್ನಿಹೋತ್ರ ಹೋಮ ಮಾಡೋದ್ರಿಂದನೂ ನಿಮಗೆ ಲಾಭ ಇದೆ. ಆ ಹೋಮ ಭಸ್ಮನ ಬೆಳೆಗಳಿಗೆ ಗೊಬ್ಬರವಾಗಿ ನೀವು ಪ್ರಾಯೋಗಿಕವಾಗಿ ಯೂಸ್ ಮಾಡಬಹುದು, ಅದನ್ನ ಔಷಧಿಯಾಗಿ ಯೂಸ್ ಮಾಡಬಹುದು ಅನ್ನಂತ ಮಾಹಿತಿಗಳು ನಿಮಗೆ ಬೇಕಾದಷ್ಟು ಬಂದಿರ್ತಾವೆ. ಆದ್ರೆ ನಾನು ಯಾವುದು ಪ್ರಾಕ್ಟಿಕಲ್ ಹೋಗ್ತಾ ಇಲ್ಲ, ಎಲ್ಲವನ್ನು ಓದ್ತಾ ಇದ್ದೀವಿ, ಎಲ್ಲವನ್ನು ಕೇಳ್ತಾ ಇದ್ದೀವಿ, ಅದನ್ನ ನಾವು ಪ್ರಾಯೋಗಿಕವಾಗಿ ತರ್ತಾ ಇಲ್ಲ. ಎಲ್ಲವನ್ನು ಪ್ರಾಯೋಗಿಕವಾಗಿ ತರ್ತಕ್ಕಂತ ಅವಶ್ಯಕತೆ ನಮಗಿದೆ. ಇದು ಯಾವುದು ಕೆಟ್ಟದ್ದಲ್ಲ, ಅದಕ್ಕೆ ಇದನ್ನೆಲ್ಲರೂ ಗಮನದಲ್ಲಿಟ್ಕೊಡ್ರಿ. ಎಲ್ಲೆಲ್ಲಿ ಯಾವುದಾವುದು ಪಾಸಿಬಲ್ ಇದೆ, ಸಾಕಷ್ಟು ಜನರು ಗೃಹ ಪ್ರವೇಶ ಮಾಡಿದಾಗ ಒಂದು ಹೋಮ ಮಾಡಿಸಿರ್ತಾರೆ, ಆ ಹೋಮದ ಬೂದಿಯನ್ನು ನಾವು ತೋಟಗಳಿಗೆ ಬಳಸ್ತಕ್ಕಂಥದ್ದು, ಇದೆಲ್ಲ ನಿಮಗೆ ಅವಶ್ಯಕತೆ ಇದೆ. ಪ್ರಾಣಿಗಳು ಒಂದು ಹಸು ಸತ್ತಿರ್ತಾರೆ, ಸುಮ್ಮನೆ ಎಲ್ಲೋ ಊರಿನ ಹೊರಭಾಗದಲ್ಲಿ ಅದನ್ನು ಚೆಲ್ಲಿರ್ತಾರೆ, ನೀವು ಅದನ್ನು ಒಂದು ಕಡೆ ಗುಡ್ಡೆ ಹಾಕಿ ಅದನ್ನೆಲ್ಲ ಬೂದಿ ಮಾಡಿದ್ರಿ. ಒಂದು ಹಸು ಅಡಲ್ಟ್ ಅಂದರೆ ಒಂದು 300 ಕೆಜಿ ಇದ್ದೇ ಇರುತ್ತೆ, ಒಂದು 3 ಕ್ವಿಂಟಲ್ 4 ಕ್ವಿಂಟಲ್ ಇರುತ್ತೆ. ಅದನ್ನು ನೀವು ಕಟ್ಟಿಗೆ ಹಾಕಿ ಚೆನ್ನಾಗಿ ಅದನ್ನು ಸುಟ್ಟು ಬೂದಿ ಮಾಡಿಕೊಂಡ್ರೆ ಒಂದು 20 ಎಕರೆಗೆ ಅದು ನ್ಯೂಟ್ರಿಯಂಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಜೊತೆಗೆ ಪೊಟಾಶ್ ಬೋರಾನನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅದು ಮಾಡ್ತಾ ಇರುತ್ತೆ. ಹಂಗಾಗಿ ಇಂಥವೆಲ್ಲ ಕೃಷಿಯಲ್ಲಿ ಅನುಕೂಲತೆಗಳು ನಮಗಿದಾವು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಇನ್ನು ನೀವು ಕೃಷಿಯಲ್ಲಿ ಡ್ರಾಪಿಂಗ್ಗಳನ್ನು ಕೇಳಿಕೊಂಡ್ರೆ ಈಗ ಸದ್ಯ ನಡೀತಾ ಇರತಕ್ಕಂಥದ್ದು ಇಡುಮುಂಡಿಗೆ ರೋಗ ಅಂತ. ಇನ್ನು ರೆಡ್ ಮೈಟ್ಸು, ದೊಡ್ಡ ಗಿಡಗಳಿಗೂ ರೆಡ್ ಮೈಟ್ಸ್ ಬರ್ತಾ ಇದೆ. ಇನ್ನು ಗರಿಗಳ ಮಧ್ಯದಲ್ಲಿ ಆ ಕೆಂಪು ಜೇಡದ ಟೈಪ್ ಬಂದು ಆ ಗರಿಗಳೆಲ್ಲ ನಿಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಗರಿ ಬೀಳ್ತಾ ಇದೆಯಲ್ಲ, ಅದು ಪೆಸ್ಟ್ ಸಿಸ್ಟಮ್ನಲ್ಲಿ ನಿಮಗೆ ಅದು ಕಾಣ್ತಾ ಇದೆ. ಇನ್ನು ಬೇರು ಹುಳುಗಳ ತೊಂದರೆಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಇನ್ನು ಸುಳಿ ರೋಗ ಬರ್ತಾ ಇದೆ. ಇನ್ನು ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂದರೆ ಕ್ರಾಸ್ ಗಣ್ಣು, ಏನು ಅಡಿಕೆ ಗಿಡಗಳು ಕ್ರಾಸ್ ಆಗ್ತಾ ಇದ್ದಾವೆ, ಬಾಗಿ ಬಾಗಿ ಹೋಗ್ತಾ ಇದ್ದಾವೆ. ಇನ್ನು ಅಂಡು ಉಡಕ ಆಗ್ತಾ ಇದೆ, ಇಂಥವನ್ನೆಲ್ಲ ನೋಡ್ತಾ ಇದೆ. ಅಂಡು ಉಡಕ ನೀರು ಜಾಸ್ತಿ ಆಗೋ ಕಾರಣ, ಅಂಡು ಉಡಕ ಪೊಟಾಶ್ ಬೋರಾನದ ಕೊರತೆ, ಅಂಡು ಉಡಕ ನೀವು ಬಸಿಗಾಲಿಗೆ ಹೊಡೆದಿಲ್ಲ ಅಂತ. ಹಂಗಾದರೆ ನೀವು ಬಸಿಗಾಲಿಗೆ ಹೊಡಿತಕ್ಕಂಥ ಅವಶ್ಯಕತೆ ಇದೆ, ನೀವು ಅಲ್ಲೇ ಪೊಟಾಶನ್ನ ಬೋರಾನನ್ನು ಬಳಕೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ, ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಬೇರು ಹುಳುಗಳು, ಬೇರು ಹುಳುಗಳು ಯಾಕಾಗ್ತಾವು? ಒಂದು, ನೀವು ಮೊದಲಿನಿಂದಲೂ ಸಗಣಿ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀರಿ, ಸಗಣಿ ಗೊಬ್ಬರನ ವರ್ಷದಿಂದ ವರ್ಷದಲ್ಲಿ ಬಳಕೆ ಮಾಡಬೇಕು. ಸಗಣಿ ಗೊಬ್ಬರನ ವರ್ಷದ ಮೇಲೆ ತಗೊಂಡು ಹೋದಾಗ ಅಲ್ಲಿ ಆ ಏನು ಗೊಣ್ಣೆ ಹುಳ ಏನಿದೆ ಅದು ಪತಂಗ ಆಗಿ ಬಂದು ಅಲ್ಲಿ ತತ್ತಿ ಇಟ್ಟು ಆ ಗೊಣ್ಣೆ ಹುಳಗಳನ್ನು ತತ್ತಿಗಳನ್ನು ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಸಪ್ಲೈ ಇದೆ ಮೆಟಾರೈಸಮ್ ಅಂತ ಜೈವಿಕ ತಂತ್ರಜ್ಞಾನದಲ್ಲಿ ಬರ್ತಕ್ಕಂಥದ್ದು. ಅದು ಗೊಣ್ಣೆ ಹುಳಗಳು ಜೂನ್, ನಿಮ್ಗೆ ಮೇ ಜೂನ್ ಜುಲೈ ಆಗಸ್ಟ್ದಲ್ಲಿ ಪ್ರಾರಂಭ ಇರುತ್ತೆ, ಆ ಸಮಯದಲ್ಲಿ ನೀವು ಅದನ್ನು ಬಳಕೆ ಮಾಡೋದ್ರಿಂದ ಅದರದ್ದೇನು ಲಾರ್ವಾ ಇರುತ್ತೆ ಅದರ ಮೇಲೆ ಅದು ಜೈವಿಕದಿಂದ ಕೆಲಸ ಮಾಡಿ ಆ ಗೊಣ್ಣೆ ಹುಳುಗಳನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ನಿಮಗೆಲ್ಲ ನಡೆಯುತ್ತೆ. ಆದರೆ ಬೇರು ಹುಳುಗಳ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ನಿಮಗೆ ಹೊಂಗೆ, ಹೊಂಗೆ ಎಲೆಗಳಾಗಿರ್ಬೋದು, ಹೊಂಗೆ ಹಿಂಡಿ ಆಗಿರ್ಬೋದು. ಹಿಂಗಾಗಿನ ಹೊಂಗೆಯನ್ನು ನಾವು ಗೊಬ್ಬರ ತಪ್ಪಲ ಅಂತ ಹೇಳೋದು, ಹೊಂಗೆಯನ್ನು ಹೆಚ್ಚಿಗೆ ನಾವು ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇತ್ತು. ಹಿಂಗಾಗಿ ಹೊಂಗೆಯನ್ನು ನೀವು ಬಳಸಿದರೆ, ಹೊಂಗೆಯನ್ನು ನೀವು ಬಳಕೆ ಮಾಡಿದ್ದಾದರೆ ಬೇರು ಹುಳುಗಳಿಂದ ನೀವು ರಕ್ಷಣೆ ತಗೊಳ್ತಕ್ಕಂಥದ್ದು. ಹಿಂಗಾಗಿನೇ ಹಿಂಡಿಗಳು ಮಹತ್ತರ ಪಾತ್ರಗಳನ್ನು ನಿಮಗಲ್ಲಿ ಬೇರು ಹುಳದಲ್ಲಿ ವಹಿಸ್ತಕ್ಕಂಥದ್ದು. ಇನ್ನು ಬೇವಿನ ಹಿಂಡಿ, ಇದು ನಿಮಗೆ ಬೇರು ಹುಳದಿಂದ ರಕ್ಷಣೆ, ಡಿಸೀಸಸ್ ಏನು ಕೊಳೆ ರೋಗಗಳು ಬರ್ತಕ್ಕಂಥದ್ದು ಇದನ್ನೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಬೇವಿನ ಹಿಂಡಿ. ಇವೆಲ್ಲ ಹಿಂಡಿಗಳು ಒಂದು ಕಡೆ ರೋಗ ಹುಳುಗಳಿಂದ ಉಳಿಕೆ ಮಾಡ್ತಕ್ಕಂಥದ್ದಲ್ಲದೆ ಅದು ಗೊಬ್ಬರ ಆಗಿಯೂ ನಿಮ್ಮ ಕೆಲಸ ಮಾಡ. ಇನ್ನು ಹರಳೆ ಹಿಂಡಿ ಏನಿದೆ ನ್ಯೂಟ್ರಿಯಂಟ್ ಅಂತ ಹೇಳಲಾಗ್ತೈತಿ. ಆ ನ್ಯೂಟ್ರಿಯಂಟನ್ನು ನಿಮ್ಮಲ್ಲಿ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನೀವು ಹರಳೆ ಹಿಂಡಿನ ನೀವು ಇದನ್ನು 2-1-1 ರೇಷಿಯೋದಲ್ಲಿ ಒಂದು 2 ಕ್ವಿಂಟಲ್ ಬೇವಿನ ಹಿಂಡಿ, 1 ಕ್ವಿಂಟಲ್ ಹೊಂಗೆ ಹಿಂಡಿ, 1 ಕ್ವಿಂಟಲ್ ಹರಳೆ ಹಿಂಡಿ, ಬೇರು ಹುಳ ಜಾಸ್ತಿ ಇದ್ದರೆ ಜಾಸ್ತಿ ಹೊಂಗೆ ಹಿಂಡಿ, ಈ ಟೈಪ್ ಮ್ಯಾನೇಜ್ಮೆಂಟಲ್ಲಿ ನ್ಯೂಟ್ರಿಯಂಟ್ ಕೊರತೆ ಇದ್ದರೆ ಸ್ವಲ್ಪ ಜಾಸ್ತಿ ಹರಳೆ ಹಿಂಡಿ. ಈ ಟೈಪ್ ಒಂದು 2-3 ವರ್ಷ ನೀವು ಬಳಕೆ ಮಾಡ್ತಾ ಹೋದರೆ ನಿಮ್ಮ ಭೂಮಿ ಸ್ವಾವಲಂಬಿ ಆಗೋದ್ರಲ್ಲಿ ಎಳ್ಳಷ್ಟು ನಿಮಗೆ ಡೌಟ್ ಬೇಡ ಅಂದರೆ ಈ ಹಿಂಡಿಗಳು. ಇನ್ನು ಇಡಮುಂಡಿಗೆ ರೋಗದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ, ಇದನ್ನು ನೀವು ಮೇಂಟೈನ್ ಮಾಡ್ಕೋಬೋದು. ನಂತರ ನಿಮ್ಗೆ ಕೊಳೆಯಲ್ಲಿನೂ ಇದು ಪ್ರಮುಖ ಪಾತ್ರ. ಈಗಷ್ಟೇ ಕೆಲವೊಬ್ಬರು ಅಣಬೆ ರೋಗಗಳನ್ನು ನೀವು ನೋಡ್ತಾ ಇದ್ದೀರಿ, ಅಣಬೆ ರೋಗದಲ್ಲಿ ಅಂದರೆ ಇಂಟರ್ನಲ್ ಸೆಲ್ಸ್ ಡೆವಲಪ್ಮೆಂಟ್ ಡೆತ್ ಆಗಿ ಹೋಗಿರುತ್ತೆ. ಅಂದರೆ ಹೆಂಗೆ ಕುಷ್ಠ ರೋಗಿಗೆ ಒಂದು ಸೂಜಿಯನ್ನು ಹಚ್ಚಿದರೆ ಹೆಂಗೆ ಅವನಿಗೆ ಫೀಲಿಂಗ್ ಬರಲ್ಲ, ಹಂಗೆ ಅಣಬೆ ಅನ್ನೋದು ಏನಿದೆ ಪಾರ್ಟ್ ಆಫ್ ಪ್ಲಾಂಟ್ ದ ಬಾಡಿ ಸತ್ತಾಗಿನ ಅದರಲ್ಲಿ ಅಣಬೆ ಹುಟ್ಕೊಳ್ಳೋದು, ಅಣಬೆ ಹುಡ್ತಕ್ಕಂಥದ್ದು ಸತ್ತ ಮೇಲೆ ಹುಡ್ತಕ್ಕಂಥ ವ್ಯವಸ್ಥೆ. ಹಿಂಗಾಗಿ ಗಿಡಗಳು ಸಾಯ್ತಾ ಇದಾವು ಅಂದರೆ ನೀವೇನೋ ಮಿಸ್ಟೇಕ್ ಮಾಡ್ತಾ ಇದ್ದೀರಿ, ಗಿಡಗಳು ಸಾಯ್ತಾ ಇದಾವು ಅಂದರೆ ಭೂಮಿಯಲ್ಲಿ ಏನೋ ತೊಂದರೆ ನಡೀತಾ ಇದೆ. ಹಂಗಾರೆ ಆ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ನೀವೇನು ಟ್ರೈಕೋಡರ್ಮಾಸ್, ಡೋಮನಾಸ್ಗಳು, ಜೈವಿಕ ತಂತ್ರಜ್ಞಾನ ಏನಿದೆ ಅವನ್ನೆಲ್ಲವನ್ನು ನೀವು ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಮಾರ್ಕೆಟ್ನಲ್ಲಿ ಅವೆಲ್ಲ ನಿಮಗೆ ಲಭ್ಯ ಇದಾವೆ, ಡಿಪಾರ್ಟ್ಮೆಂಟ್ನಿಂದ ನಿಮಗೆ ಸಪ್ಲೈ ಇದೆ, ಅವನ್ನ ನೀವೇ ಕಲ್ಚರ್ ಮುಖಾಂತರ ತಯಾರು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೇ ಇದೆ. ನೀವನ್ನೆಲ್ಲವನ್ನು ಗಮನದಲ್ಲಿ ತಗಬೇಕು. ಸುಳಿ ರೋಗದಲ್ಲೂ ಅಷ್ಟೇ,
ನೀವು ಸುಳಿ ರೋಗ ಬರುತ್ತೆ ಅಂದ್ರೆ ಅದು ಸ್ಪ್ರೆಡ್ ಆಗದಂಗೆ ನೋಡ್ಕೊಳ್ತಕ್ಕಂತ ವ್ಯವಸ್ಥೆ. ನೈಟ್ರೋಜನ್ ಎಕ್ಸೆಸ್ ಆಗೋದ್ರಿಂದ ಅಂದ್ರೆ ನಾವು ಇವತ್ತು ಸಗಣಿ ಗೊಬ್ಬರ ಅಂತ ಏನು ಹೇಳ್ತಾ ಇದೀವಿ, ಸಗಣಿ ಗೊಬ್ಬರಗಳಿಗೆ ದನಗಳಿಗೆ ನಾವು ನಿರೀಕ್ಷಿತ ಮಟ್ಟದ ಫೀಡಿಂಗ್ಗಳನ್ನು ನಾವು ಕೊಡ್ತಾ ಇಲ್ಲ. ಹಸಿರು ಹುಲ್ಲನ್ನು ತಿನ್ನಿಸ್ತೀವಿ 45 ದಿವಸದ ಒಳಗಡೆ, ಅಂದ್ರೆ ಅದಕ್ಕೆ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ 45 ದಿವಸದ ನಂತರ ಎಲ್ಲ ಅಂಶಗಳನ್ನು ಒಳಗೊಳ್ಳೋದ್ರೊಳಗೆ ಎಳೆ ಹುಲ್ಲನ್ನು ತಿನ್ನಿಸ್ತಕ್ಕಂಥದ್ದು, ಅದನ್ನ ಒಂದು ಜಾಗದಲ್ಲಿ ನಿಲ್ಲಿಸಿ ಮೇಯಿಸ್ತಕ್ಕಂಥದ್ದು. ಅಂದ್ರೆ ನಾವೇನು ಕೊಡ್ತಾ ಇದ್ದೀವಿ ಅದನ್ನ ತಿಂತಾ ಇದೆ, ಅದು ಯಾವುದೇ ಅರಣ್ಯದಲ್ಲಿ ಹೋಗಿ ಮೇದ್ ಬಂದು ತನಗೇನು ಚಾಯ್ಸಿಂಗ್ ಇದೆ ಆ ಲೀವ್ಸ್ ಅನ್ನ ತಿಂದು ತನ್ನ ಚಾಯ್ಸಿಂಗ್ ಅನ್ನ ಮಾಡ್ಕೊಂಡಿಲ್ಲ. ನಮ್ಮಲ್ಲೇ ಹಸುವಿನ ಗೊಬ್ಬರ ಶ್ರೇಷ್ಠ ಅಂತ ಹೇಳಿದ ಕಾರಣ ಏನು ಅಂದ್ರೆ, ಹಸು ಒಬ್ಬ ಡಾಕ್ಟರ್ಗೆ ಈಕ್ವಲೆಂಟ್ ವರ್ಕ್ ಮಾಡುತ್ತೆ. ಅದಕ್ಕೆ ಯಾವ್ಯಾವ ಸಮಯದಲ್ಲಿ ಏನೇನು ತಿನ್ನಬೇಕು ಅನ್ನೋದು ಒಂದು ಹಸುವಿಗೆ ಗೊತ್ತಿದೆ. ಅದನ್ನೆಲ್ಲ ತಿಂದಿರೋದ್ರಿಂದ ಅದರ ಮೂತ್ರಕ್ಕೂ ಅಷ್ಟು ಬೆಲೆ, ಅದರ ಸಗಣಿಗೂ ಅಷ್ಟು ಬೆಲೆ, ಅದರ ಹಾಲಿಗೂ ಅಷ್ಟು ಬೆಲೆ ಇದೆ. ಯಾವುದನ್ನೇ ತಿಂದರೂ ಕೂಡ ಅದು ನಿಮಗೆ ಪಾಯ್ಸನ್ ಅನ್ನ ಲೆಸ್ ಮಾಡಿ ನಿಮಗೆ ಅಮೃತನ ಕೊಡ್ತಕ್ಕಂಥ ಕೆಪಾಸಿಟಿ ಹಸುವಿಗೆ ಇರೋದ್ರಿಂದ, ಅದರ ಕೊಂಬಿನಲ್ಲಿ ಸಹಿತಕ್ಕೆ ಬ್ಯಾಟ್ರಿ ಪವರ್ ಇರುತ್ತೆ, ಸಿಲಿಕಾನ್ ಸಿಗುತ್ತೆ, ಕೊಂಬಿನ ಗೊಬ್ಬರನೂ ತಯಾರು ಮಾಡಬಹುದು. ಹಸುವಿನ ನೋಡ್ರಿ ಅದು ಪ್ರತಿಯೊಂದು ಕಾಮದೇನು ಅಂತ ಹಂಗೆ ಹೇಳಿಲ್ಲ. ಇವನ್ನ ನಿಮ್ಗೆ ಗುಣಪಜಲ ಅಂದಾಗ ಅಲ್ಲಿ ಸತ್ತ ಆ ಹಸುವಿನಿಂದನೂ ನೀವು ಹೆಚ್ಚು ಕಡಿಮೆ 60 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರನ ತಯಾರು ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅದಕ್ಕಿದೆ. ಅದನ್ನ ಲಿಕ್ವಿಡ್ ಮಾಡ್ತಕ್ಕಂಥ ರೀತಿಗಳಾದವು. ನಾವು 3 ದಿನದ ಸಂಪೂರ್ಣ ಕೃಷಿ ಕಾರ್ಯಾಗಾರ ಅಂತೇಳಿ ಅಲ್ಲಿ ಎಲ್ಲ ಮಾಹಿತಿಗಳನ್ನು ನಾವು ಸಂಪೂರ್ಣವಾಗಿ ಕೊಡೋದ್ರ ಜೊತೆಗೆ ಲೈವ್ ಆಗಿ ಅಂತವನ್ನು ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕಲಿಸ್ತಾ ಇದ್ದೀವಿ. ಇದು ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನು ಅಂದ್ರೆ, ಇಷ್ಟು ಇನ್ಫಾರ್ಮೇಶನ್ಗಳು ಎಷ್ಟೇ ಆಗಲಿ ಫಾರ್ಮರ್ ಅವನೇನು ಕೆಲಸ ಮಾಡ್ತಾ ಇರ್ತಾನೆ ದೊಂದುಗಳು ಬರಬಾರದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ಹಾಕ್ತಾ ಇದೀವಿ. ಈ ವಿಡಿಯೋನ ನೀವು ಹೆಚ್ಚೆಚ್ಚು ಶೇರ್ ಮಾಡ್ತಕ್ಕಂಥ ವ್ಯವಸ್ಥೆನು, ಯಾಕಂದ್ರೆ ರೈತರಿಗೆ ಈ ಸಂಪೂರ್ಣ ಮಾಹಿತಿ ಹೋಗಬೇಕಾಗಿದೆ. ಇನ್ನು ಇದು ಮುಂದಿಗೆ ಇರುವುದರಲ್ಲಿ ಮತ್ತೊಂದು ವಿಚಾರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನರು ತೋಟಕ್ಕೆ ಮಣ್ಣನ್ನು ಹೊಡಿತಾ ಇದ್ದೀರಿ. ಚೆಲ್ಲು ಮಣ್ಣು ನಿಮಗೇನು ದೊಡ್ಡ ವಿಚಾರ ಅಲ್ಲ. 1 ಎಕರೆಗೆ 1 ಟ್ರ್ಯಾಕ್ಟರ್, 2 ಟ್ರ್ಯಾಕ್ಟರ್, 3 ಟ್ರ್ಯಾಕ್ಟರ್ ಮಣ್ಣನ್ನು ಚೆಲ್ಲು ಮಣ್ಣನ್ನು ಒಗೆದಿರ್ತಕ್ಕಂಥದ್ದು ಯಾವುದೂ ಏನು ವ್ಯತ್ಯಾಸ ಆಗಲ್ಲ. ಇವತ್ತು ನೀವು 3 ಇಂಚಿನ ಮೇಲೆ 4 ಇಂಚಿನ ಮೇಲೆ ಭೂಮಿಗೆ ಮಣ್ಣು ಕೊಡ್ತಕ್ಕಂಥ ವ್ಯವಸ್ಥೆ ಏನು ನಡೀತಾ ಇದೆ, ಕೆಳಗಡೆ ಇರ್ತಕ್ಕಂಥ ಬೇರುಗಳು ಉಸಿರಾಟ ನಿಂತ್ಕೊಂಡು ಹೋಗುತ್ತೆ. ಯಾವಾಗ ಆ ಬೇರುಗಳು ಉಸಿರಾಟ ನಿಂತ್ಕೊಂಡು ಹೋಗುತ್ತೆ, ಮೇಲ್ಗಡೆ ಬೇರಿನ ಹಂತ ಬರೋದ್ರೊಳಗಿನ 3-4 ವರ್ಷದ ನಂತರ ಗಿಡಗಳು ಸುಳಿ ಬೀಳಕ್ಕೆ ಶುರುವಾಗ್ತವೆ, ಇಡಮುಂಡಿಗೆ ರೋಗ ಬರಕ್ಕೆ ಶುರುವಾಗುತ್ತೆ. ಅಲ್ಲಿ ನೀವು ಕಪ್ಪನ್ನು ನೋಡಿದಿರಲ್ಲ, ಯಾರಾದರೂ ನಿಮಗೆ ಅಂತ ಘಟನೆ ನೋಡಿದಾಗ ನಿಮ್ಗೆ ಗೈಡ್ ಮಾಡಿರ್ತಾರೆ ಮಧ್ಯದಲ್ಲಿ ಮೂಲ ಮಣ್ಣು ಒಂದು 6 ಇಂಚು ಬರೋವರೆಗೂ ನೀವು ಮಣ್ಣನ್ನು ತೆಗೆದು ಬಸಿಗಾಲುವೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂತ ಗೈಡ್ ಮಾಡಿರೋದನ್ನ ಸಾಕಷ್ಟು ಜನರು ನೀವು ಕೇಳಿರ್ಬೋದು. ಮಣ್ಣು ಮಣ್ಣಿಗೆ ಆಧಾರ ಅಲ್ಲ, ಮಣ್ಣಿಗೆ ಫರ್ಟಿಲಿಟಿ ಆಧಾರ ಆಗಿರುತ್ತೆ. ಭೂನ ಫಲವತ್ತತೆ ಮಾಡೋದು ನಿಮ್ಮ ಕೈಯಲ್ಲಿದೆ. ಚೆಲ್ಲು ಮಣ್ಣು ಏನು ಅಂದ್ರೆ, ಹಿರಿಯರ ಒಂದು ವಾದ ಏನಿತ್ತು ಅಂದ್ರೆ, ಏನು ಮಣ್ಣು ಹರಿದು ಹೋಗಿರುತ್ತೆ ಒಂದು ಕೆರೆಗೂ ಒಂದು ಕಟ್ಟೆಗೂ, ಆ ಹರಿದು ಹೋದಂತ ಮಣ್ಣನ್ನು ವಾಪಸ್ ತಂದು ಹಾಕೊಳ್ತಕ್ಕಂಥದ್ದು ಅಂದ್ರೆ ಮುಂದೆ ಆ ಕಟ್ಟೆಗಳು ಲೈವ್ ಇರಬೇಕು ಫ್ಯೂಚರ್ಗೆ, ಅಂದ್ರೆ ನಮ್ಮ ಏನು ಪೀಳಿಗೆಗೆ ಅದು ಇರಬೇಕು ಅಂದ್ರೆ ಅಂದ ನಿರಂತರ ಸೈಕಲ್ ರೂಪದಲ್ಲಿ ನಡೀತಾ ಇತ್ತು. ನಮ್ಮಲ್ಲಿ ನೋಡ್ರಿ ಫರ್ಟಿಲಿಟಿ ಮಾಡ್ತಾ ಇದ್ವಿ, ಫರ್ಟಿಲಿಟಿ ತೆಗಿತಾ ಇದ್ವಿ, ಮಣ್ಣು ಹೋಗ್ತಾ ಇತ್ತು ಮಣ್ಣು ತೆಗಿತಾ ಇದ್ವಿ. ಈ ಸಿಸ್ಟಮ್ ಹಿಂಗಲ್ಲ, ಒಂದೇ ಸಲಿಗೆ 100 ಲೋಡ್ ಮಣ್ಣನ್ನು ತೆಗೆದಾಕೊಳ್ಳೋದು, ಒಂದೇ ಸಲಿಗೆ ಫರ್ಟಿಲಿಟಿ ಮಾಡೋದು ಆ ಸಿಸ್ಟಮ್ ಇರಲ್ಲ. ಫರ್ಟಿಲಿಟಿನೂ ನಿಧಾನ ನಡೀತಾ ಇರಬೇಕು, ನಾವು ತೆಗಿತಾ ಇರತಕ್ಕಂಥದ್ದು ನಿಧಾನ ನಡೀತಾ, ಅಂದ್ರೆ ಡೈಲಿ ರೊಟೀನ್ ವರ್ಕ್ ಅಂತ ಹೇಳ್ತೇವೆ ನಾವು. ಯಾವಾಗಲೂ ಹೇಳ್ತೀವಿ ನಿಧಾನವಾಗಿ ನಡೆಯುವವನು ಬಹುದೂರ ಸಾಗುತ್ತಾನೆ ಅಂತ. ಆ ಸಿಸ್ಟಮ್ನಲ್ಲಿ ಏನಿದೆ, ನಾವು ನಿಧಾನವಾಗಿ ಫರ್ಟಿಲಿಟಿ ಮಾಡ್ತಾ ನಮ್ಮ ಏನು ಕೆಲವೊಂದು ಬೇರೆ ಕೆಲಸಗಳು ಅಂದ್ರೆ ಸ್ವಲ್ಪ ವಿರೋಧದಿಂದ ದೂರ ಇರಿ. ಯಾಕಂದ್ರೆ ಸಾಕಷ್ಟು ವಿರೋಧಗಳಿಂದಾನೆ ನಾವು ಮುಂದೆ ಹೋಗಕ್ ಆಗ್ತಾ ಇಲ್ಲ, ನಾವು ಸಾಕಷ್ಟು ವಿರೋಧಗಳನ್ನು ಮಾಡ್ತಾ ಇದೀವಿ. ಅದು ಹಂಗೆ ಇದು ಹಿಂಗೆ ನಾನು ಹೇಳ್ತೀನಿ, ಭೂಮಿ ಫಲವತ್ತತೆ ಮಾಡೋದ್ರಲ್ಲಿ ನೀವು ಒಂದು ಕಲ್ಪನೆಯನ್ನ ಕಟ್ಕೊಡ್ರಿ. ಭೂಮಿ ಫಲವತ್ತತೆ ಮಾಡೋದ್ರಿಂದ ಯಾವುದೇ ಲಾಸ್ ಇಲ್ಲ. ಭೂಮಿ ಫಲವತ್ತತೆ ಮಾಡುವಾಗ ನೀವು ಎಷ್ಟು ಆರ್ಗ್ಯಾನಿಸಮ್ ಇದಾವು ಎಲ್ಲಾನು ಬಳಕೆ ಮಾಡೋದ್ರಲ್ಲಿ, ಅದೇ ಚಿಟಿ ಕಾಂಪೋಸ್ಟ್ ಇರ್ಬೋದು, ಎದೆ ಕಾಂಪೋಸ್ಟ್ ಇರ್ಬೋದು, ಅಥವಾ ನೀವು ಸಗಣಿ ಕಾಂಪೋಸ್ಟ್ ಇರ್ಬೋದು, ಅಥವಾ ಕುರಿ ಕಾಂಪೋಸ್ಟ್ ಇರ್ಬೋದು. ಕೋಳಿ ಗೊಬ್ಬರದಲ್ಲಿ ಮಾತ್ರ ಒಂದು ಸ್ವಲ್ಪ ವಿಚಾರ ಮಾಡಿ, ಕೋಳಿ ಗೊಬ್ಬರದಲ್ಲಿ ಸ್ವಲ್ಪ ಅಸಿಡ್ ಇರುತ್ತೆ, ಅಂದ್ರೆ ಕೋಳಿ ಹೆಕ್ಕೆಯಲ್ಲಿ ಸುಮಾರು ಅಂಶನೂ ನಿಮ್ಗೆ ಕಂಡು ಬರುತ್ತೆ. ಅದನ್ನು ಒಂದು ಜಾಗದಲ್ಲಿ ತಂದು ರೀಫರ್ಟಿಲಿಟಿ ಮಾಡ್ತಕ್ಕಂಥ ವ್ಯವಸ್ಥೆ ಎಷ್ಟೋ ಜನರು ನೀವು ಮಾಡ್ತಾ ಇದ್ದೀರಿ, 2.5 ವರ್ಷ ಅದನ್ನ ಲಂಡು ಬೆಳೆಸ್ತೀರಿ ಅಲ್ಲಿ. ಅದಕ್ಕೆ ಈಗ ನಿಮ್ಗೆ ರೀಫರ್ಟಿಲಿಟಿ ಮಾಡೋಕೆ ಗೋಕೃಪಾಮೃತ ಜಲ ಇದೆ, WDC ಇದೆ, ಅವನ್ನೆಲ್ಲವನ್ನು ಹಾಕಿ ಮತ್ತೆ ಆ ತಿಂಗಳ ಅದನ್ನ ಒಂದು 2-3 ಸಲ ಕೆಳಗೆ ಮೇಲೆ ಮಾಡಿ ರೀಫರ್ಟಿಲಿಟಿ ಮಾಡಿ ತಂದು ಭೂಮಿ ಬಳಸ್ತಕ್ಕಂಥದ್ದು ಲೋ PHನಲ್ಲಿ ಮಾತ್ರ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಜೌಗು ಜಮೀನಿನಲ್ಲಿ ಅದು ವರ್ಕ್ ಆಗುತ್ತೆ. ಕಬ್ಬಿನ ಜಮೀನಿಗೆ, ಭತ್ತದ ಜಮೀನಿಗೆ ನೀರು ಹರಿತಕ್ಕಂಥ ಜಮೀನಿನಲ್ಲಿ ಅದನ್ನ ಬಳಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಅಡಿಕೆ ತೋಟದವರು ಖರೀದಿ ಮಾಡಿ ಮಾಡೋದಕ್ಕಿಂತ ಏನೋ ಸ್ವಂತದ ಗೊಬ್ಬರ ಆಗಿದೆ ಅಂದ್ರೆ ನೀವು ಮಾಡಿಕೊಂಡ್ರೆ ಅದೇನು ತೊಂದರೆ ಇಲ್ಲ. ಖರೀದಿ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆನ
ನೀವೆಲ್ಲರೂ ಮಾಡ್ಕೊಂಡಿರಬೇಕು ಅಂದ್ರೆ ಇವೆಲ್ಲವೂ ಅಡಿಕೆಗೆ ಬಹಳ ಇಂಪಾರ್ಟೆಂಟ್ ಇದೆ ಅಡಿಕೆನ ಸಮಗ್ರ ನೀವು ಮಾಹಿತಿ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ವಿರೋಧಗಳಿಂದ ದೂರ ಇರತಕ್ಕಂಥ ಅವಶ್ಯಕತೆ ಇದೆ ಅಡಿಕೆ ತೂಕದ ಕಡೆ ಗಮನ ಹರಿಸ್ರಿ ನೀವೇನು ಈ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇದ್ದೀರಿ ನೀವು ಎಷ್ಟು ಗಿಡದ ಮೇಲೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತೀರಿ ಆ ಅಡಿಕೆನ ನೀವು ತಂದು ನೋಡ್ತಾ ಹೋಗ್ರಿ ಮುಂದೆ ನಿಮಗೆ 100 ಅಡಿಕೆ ತೂಕ ನಿಮ್ದು 1.5 ಕೆಜಿ ಬರ್ತಾ ಇದ್ರೆ 2 ಕೆಜಿ 100 ಗ್ರಾಮ್ 3.5 ಕೆಜಿ 4 ಕೆಜಿ ವರೆಗೂ ನಿಮಗೆ 100 ಅಡಿಕೆ ಕಾಯಿಗಳು ಬರ್ತಕ್ಕಂಥದ್ದು ನಿಮಗೆ ಸಮಯ ಒಂದು 5-6 ವರ್ಷ ತಗೊಂಡಿರಬಹುದು ಅನ್ಕೊಳ್ಳೋಣ ಒಂದನೇ ವರ್ಷದಿಂದ ನಿಮಗೆ ಅದು ಪರ್ಸೆಂಟೇಜ್ ನಲ್ಲಿ 10% 15% 20% 25% ನಿಮಗೆ ಆ ಪರ್ಸೆಂಟೇಜ್ ತೂಕದಲ್ಲಿ ಜಾಸ್ತಿ ಆಗೋದನ್ನು ನೀವು ಗಮನ ಹರಿಸಬೇಕು ಡ್ರಾಪಿಂಗ್ ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನ ಹರಿಸಬೇಕು ಇರೋ ಅಡಿಕೆಗಳು ಸಂಪೂರ್ಣವಾಗಿ ಕಾಯಿ ಆಗ್ತಾವು ಅನ್ನೋದನ್ನು ನಾವು ಸಂಪೂರ್ಣ ಗಮನ ಹರಿಸಬೇಕು ಆಮೇಲೆ ಫಿಲ್ಲಿಂಗ್ ಅಂದ್ರೆ ಅಡಿಕೆ ಪೂರ್ತಿ ಅಡಿಕೆ ಆಗುತ್ತೆ ಎಷ್ಟು ಅಡಿಕೆಗಳನ್ನು ನೀವು ಬೇಯಿಸಿದ ನಂತರ ನೀವು ಬಿಸಿಲಿಗೆ ಹಾಕಿದ ನಂತರ ಮೇಲಿನ ಕ್ಯಾಪ್ ನಲ್ಲಿ ಒಂದು ಲೇಯರ್ ನಲ್ಲಿ ನಿಮಗೆ ಆ ಒಂದು ಬಿರಿ ಬರುತ್ತೆ ಅಂದ್ರೆ ಆ ಗ್ಯಾಪ್ ಬರುತ್ತೆ ಆ ಗ್ಯಾಪ್ ನೀವು ಅಷ್ಟು ಅಡಿಕೆ ನಿಮಗೆ ಇನ್ನೂ ಬಲಿತಾ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಅಂದ್ರೆ ಅಡಿಕೆ ತೂಕ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಗಮನ ನಾವು ಹರಿಸಬೇಕಾಗಿದೆ ತೂಕದಲ್ಲೂ ನಮಗೆ ಲಾಸ್ ಆಗ್ತಾ ಇದೆ ಇವೆಲ್ಲ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಗಳನ್ನ ನೀವು ಸಂಪೂರ್ಣವಾಗಿ ಹಿಂಡಿಗಳನ್ನ ಪಂಚಗವ್ಯ ದಶಗವ್ಯ ಗೋಕೃಪಾಮೃತ ಜಲ ಎಲ್ಲಗಳನ್ನು ನೀವು ಬಳಕೆ ಮಾಡ್ತಾ ಮತ್ತೀಗ ಸಾಕಷ್ಟು ಸಾವಯವ ಪದಾರ್ಥಗಳು ಬರ್ತಾ ಇದಾವು ನೀವು ನಿಮಗೆಲ್ಲೇ ನಂಬಿಕೆ ಇದೆ ಅಲ್ಲಿ ನೀವು ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡ್ತಾ ನಿಮ್ಮ ಅಡಿಕೆನ ಬಹಳ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಸಾಕಷ್ಟು ವಿಚಾರಗಳನ್ನು ನಾವು ಹೇಳಬೇಕಾಗಿದ್ದು ಮೋಸ್ಟ್ಲಿ ಉಳಿದಿದ್ರೆ ಅಂದ್ರೆ ಈಗ ಎರೆಗೊಬ್ಬರನೂ ಇದೆ ಎರೆಜಲ ಇದೆ ಬಯೋ ಡೈಜೆಸ್ಟರ್ ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಸಾಕಷ್ಟು ಜನರಿಗೆ ಇಂಚುರು ಮುಖಾಂತರ ನೀವು ಫರ್ಟಿಲಿಟಿನ ಮಾಡ್ತಾ ಇದ್ದೀರಿ ಪ್ರತಿಯೊಂದನ್ನು ನೀವೇನಿದೆ ಅಳವಡಿಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಇನ್ನ ಸಾಕಷ್ಟು ಜನರು ನಕ್ಷತ್ರಗಳ ಪ್ರಭಾವಗಳನ್ನು ಅಂದ್ರೆ ಇಂಥ ನಕ್ಷತ್ರದಲ್ಲಿ ಗಿಡಗಳನ್ನು ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀರಿ ನಿಮ್ಮ ಸಾಂಪ್ರದಾಯಿಕ ಕೆಲಸಗಳನ್ನು ನೀವು ತಪ್ಪಿಸ್ಬಾರ್ದ್ರಿ ಅದು ಒಳ್ಳೇದಿರುತ್ತೆ ಹೆಚ್ಚಿನ ಒಳ್ಳೆಯ ಕೆಲಸಗಳು ಹೊರಗೆ ಏನಿದೆ ನಡೀತಾ ಇದೆ ಅವನು ಮಾಡ್ತಾ ಇರ್ರಿ ಅದರ ಜೊತೆಗೆ ನಿಮ್ಮ ಹಳೆ ಸಂಪ್ರದಾಯಗಳನ್ನು ಯಾವುದನ್ನು ನೀವು ಬಿಡಬಾರ್ದ್ರಿ ಹೋಮ ಕೃಷಿ ಮಾಡ್ತಾ ಇದ್ರೆ ಹೋಮಗಳನ್ನು ಮಾಡ್ತಾ ಇರ್ರಿ ಕೆಲವೊಂದಿಷ್ಟು ಸಂಗೀತಗಳನ್ನು ಅಳವಡಿಸ್ತಕ್ಕಂತ ನಡೀತಾ ಇದೆ ಸಂಗೀತದಿಂದನು ಕ್ವಾಲಿಟಿ ಈಡು ಬರುತ್ತೆ ಅನ್ನೋಂಥದ್ದು ನಮ್ಮ ಏನು ಭಾರತೀಯ ಕೃಷಿ ಒಳಗೆ ಇದೆ ಭಾರತೀಯ ಕೃಷಿ ಜಗತ್ತಿನ ಶ್ರೇಷ್ಠ ಕೃಷಿ ಒಳಗೆ ನಿಮ್ಗೆ ಕಂಡು ಬರ್ತಕ್ಕಂಥದ್ದು ಅದಕ್ಕೆ ನಿಮ್ಮ ಕೃಷಿ ಒಳಗೆ ರೈತ ಬಾಂಧವರು ನೀವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ನಿಮ್ಮ ಹಳೆ ಪ್ರಾಕ್ಟೀಸ್ ಅನ್ನ ಯಾವುದನ್ನು ತಪ್ಪಿಸ್ಬಾಡ್ರಿ ಪ್ರಾಕ್ಟೀಸ್ ಕಂಟಿನ್ಯೂ ಇರಲಿ ಹೊಸದನ್ನ ಅದ್ರ ಜೊತೆಗೆ ಅಂದ್ರೆ ಹಳೆಯ ಬೇರು ಹೊಸ ಚಿಗುರು ಅನ್ನೋ ರೂಪದಲ್ಲಿ ನಿಮ್ಮ ಹಳೆಯ ಪ್ರಾಕ್ಟೀಸಿನ ಜೊತೆ ಜೊತೆಗಿನ ಹೊಸ ಪ್ರಾಕ್ಟೀಸ್ಗಳನ್ನು ನೀವು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಈಗಿಂದನೇ ನೀವು ಪ್ರಾರಂಭ ಮಾಡಿದ್ರೆ ಸಾವಯವದಲ್ಲಿ ಈಗಿಂದನೇ ಹೆಜ್ಜೆ ಇಟ್ಟರೆ ಇನ್ನು 5 ವರ್ಷವೋ 6 ವರ್ಷವೋ 10 ವರ್ಷಕ್ಕಾದರೂ ಅದನ್ನು ಸಂಪೂರ್ಣ ಸಾವಯವ ಮಾಡ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ ಅದು ಬಿಟ್ಟು ಸಡನ್ ಆಗಿ ಸಾವಯವ ಅಂತ ಹೇಳೋದಾಗಲಿ ಅಥವಾ ಸಡನ್ ಆಗಿ ಎಲ್ಲ ಪ್ರಾಕ್ಟೀಸ್ಗಳನ್ನು ಬಂದ್ ಮಾಡೋದಾಗಲಿ ಮಾಡೋದು ನಿಮ್ಮ ಈಡಿಗೆ ಹೊಡೆತ ಕೊಡ್ತಕ್ಕಂಥ ವ್ಯವಸ್ಥೆ ಅಥವಾ ನೀವು ಲಾಸ್ ಆಗ್ತಕ್ಕಂಥ ವ್ಯವಸ್ಥೆ ಬರುತ್ತೆ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಡ್ರಿ ನೀವು 10 ಎಕರೆ ತೋಟ ಇದ್ರೆ 1 ಎಕರೆ ತೋಟನ ನೀವು ಕನ್ವರ್ಟ್ ಮಾಡ್ತಾ ಹೋಗ್ರಿ 3ನೇ ವರ್ಷಕ್ಕೆ ನೀವು ಆ 1ನೇ ಎಕರೆ ತೋಟ ನೋಡಿದಾಗ ನೀವು ಬೇರೆ ಇದಕ್ಕೂ ಧೈರ್ಯ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದ್ದಾವೆ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಂದ್ರೂ ನಾವು ಹಿಂಗೆ ನಿರಂತರನು ಒಂದೊಂದು ಬೆಳೆ ಬಗ್ಗೆ ಒಂದೊಂದು ಇನ್ಫಾರ್ಮೇಶನ್ ಅನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಇವತ್ತು ನಾವು ಅಡಿಕೆ ಬೆಳೆ ಬಗ್ಗೆ ಹಾಕಿದ್ವಿ ಮುಂದೆ ಭತ್ತ ಕಬ್ಬು ನಂತರ ಏನು ತರಕಾರಿಗಳು ಹಿಂಗೆಲ್ಲ ವಿಚಾರಗಳನ್ನು ನಾವು ರೈತರಿಗೆ ಮಾರ್ಗದರ್ಶನ ಮಾಡೋಣ ಅನ್ನೋ ಒಂದು ಉದ್ದೇಶನ ಹೊಂದಿದ್ದೀವಿ ಎಷ್ಟು ಸಾಧ್ಯತೆ ಇದೆ ರೈತರಲ್ಲಿ ಆ ಒಂದು ಸಾವಯವದ ಅವೇರ್ನೆಸ್ ಆಗಿರ್ಬೋದು ಅವ್ರಿಗೆ ನಾವು ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥದ್ದಾಗಿರ್ಬೋದು ಈ ಮಾರ್ಗದರ್ಶನ ಇವತ್ತಿನ ನಾನು ರೈತರಿಗೆ ಮಾಡ್ತಾ ಇದ್ದೀನಿ ರೈತರಿಂದನೂ ಪಡೆದಿರ್ತಕ್ಕಂಥದ್ದು ಸಾಕಷ್ಟು ಸೈನ್ಸ್ನಿಂದ ವಿಜ್ಞಾನಿಗಳಿಂದ ಪಡೆದಿರ್ತಕ್ಕಂಥದ್ದು ಸಾಕಷ್ಟು ಹಿರಿಯರಿಂದ ಪಡೆದಿರ್ತಕ್ಕಂಥದ್ದು ನನ್ನ ಸ್ವಂತ ನಾನು 24 ವರ್ಷದಿಂದ ಅಡಿಕೆ ತೋಟ ಮಾಡ್ತಾ ಇದ್ದೀನಿ ನನ್ನ ಅನುಭವಗಳನ್ನು ನಾನು ಸೇರಿಸ್ಕೊಂಡಿದ್ದೀನಿ ನಾನು ಯಾವುದೇ ವಿಚಾರಗಳನ್ನಾಗಲಿ ಪ್ರಾಕ್ಟಿಕಲ್ ತಂದಾದ್ಮೇಲೆ ಗೈಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಇವೆಲ್ಲವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಇವೆಲ್ಲನೂ ಸಾಕಷ್ಟು ನಾವು 3 ದಿವಸದ ಪ್ರೋಗ್ರಾಮ್ನಲ್ಲಿನೂ ಇವನ್ನ ನಾವು ರೈತರಿಗೆ ಗಮನ ತರ್ತಾ ಇದ್ದೀವಿ ಇದರಲ್ಲದೆ ನಾವು ಅದಕ್ಕಾಗಿ ಒಂದು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ನಾನು ಹೇಳಿದೆ ಇದರ ಜೊತೆಗೆ ನಾವು ಸಹಜ ಸಂಪೂರ್ಣ ಕೃಷಿ ಮಠ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಮಾಡಿಕೊಂಡು ಅದನ್ನ ಯೂಟ್ಯೂಬ್ನಲ್ಲಿ ನಾವು ಆ ಚಾನೆಲ್ನಲ್ಲಿ ನಿಮಗೆ ಎಲ್ಲ ಮಾಹಿತಿಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಒತ್ತರಿ ನಮಗೆ ಪ್ರಮೋಟ್ ಮಾಡ್ರಿ ನಾವು ರೈತರಿಗೆ ಹೆಚ್ಚೆಚ್ಚು ಮಾಹಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಯಾಕಂದ್ರೆ ನೀವು ನನಗೆ ಧೈರ್ಯ ತುಂಬಿದ್ರೆ ಅಥವಾ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಖುಷಿಯಾಗಿ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಎಲ್ಲರಿಗೂ ಕೊಡೋಕೆ ನನಗೆ ಅನುಕೂಲ ಆಗುತ್ತೆ ನಾನು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಂದೇ ಆದ ಬಿಸ್ನೆಸ್ ಇದೆ ಬಿಸ್ನೆಸ್ ಚೆನ್ನಾಗಿದೆ ಆರ್ಗ್ಯಾನಿಕ್ ನಲ್ಲಿ ನಾವು ಅಲ್ಲಿನೂ ನಾವು ವರ್ಕ್ ಮಾಡ್ತಾ ಇದ್ದೀವಿ
ಏನು ಸಾವಯವದಲ್ಲಿ ರೈತರಿಗೆ ಸಾಕಷ್ಟು ಮಾರ್ಗದರ್ಶನ ಬೇರೆ ರೂಪದಲ್ಲಿ ಸೋಶಿಯಲ್ ಆಗಿನೂ ಮಾಡ್ತಾ ಇದ್ದೀವಿ, ಕಮರ್ಷಿಯಲ್ ಆಗಿನೂ ಮಾಡ್ತಾ ಇದ್ದೀವಿ. ನನ್ನ ಎಲ್ಲ ಇದನ್ನ ಮಾಹಿತಿನ ತಾವು ಪ್ರಾಕ್ಟಿಕಲ್ಗೆ ಒಂದೊಂದಾಗಿ ತರ್ತಕ್ಕಂಥ ಪ್ರಯತ್ನ ಮಾಡಿರಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.